ಹರಿರಚಿಂತ್ಯಃ ಸರ್ವದೇವೈಕಾವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿದಸ್ಸ ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೂಸು ಶ್ರೀಪತಿರ್ಮಾನದೋನಃ ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತ ಪ್ರತತಃ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರ ಹರಿರೇಕ ಸಾಗರ ನಮಸ್ತೆ ಪ್ರಾಣೇಶ ಪ್ರಣತೈಭವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂನೋ ಜಯ ಜಯ ಶ್ರೀಮದಾನಂದ ತೀರ್ಥೇಂದು ಬಸತಾಂನೋ ಹೃದಂಬರೇ ಯದ್ವತಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿದ್ವಂಸನ ವಿಚಕ್ಷಣ ಜಯತೀರ್ಥಕ್ಯತರಣಿ ಬಸತಾಂನೋ ಹೃದಂಬರೇ ಅರ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವಾದಯಾಶ್ರಯಾನ್ ಭಕ್ತಾನಾಂ ಮನಸಾಂಭೋಜ ಭನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಘವೇಂದ್ರಂ ತಮಾಶ್ರಯೇ ಸರ್ವಸರ್ವಂ ಸಹೇಶಾನ ಸಭಾಸೂಜಿತವಾದಿರಾತ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ ಬ್ರಹ್ಮಾಂತಾ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪುಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಧರ್ಮದೃಢಬದ್ಧ ಮೂಲಃ ವೇದಸ್ಕಂದಃ ಪುರಾಣ ಶಾಖಾಢ್ಯಃ ಕ್ರತುಕುಸುಮಃ ಮಧುಸೂದನ ಪಾದಪೋಜಯತಿ ಹೀಗೆ ವೇದವ್ಯಾಸರು ನಮಗೆ ಗರುಡ ಪುರಾಣವನ್ನು ಕರುಣಿಸಿಕೊಟ್ಟು ಆ ನಾರಾಯಣ ರೂಪಿ ಭಗವಂತ ಗರುಡನಿಗೆ ಏನು ಹೇಳ್ದ ಅನ್ನೋದನ್ನು ನಮಗೆಲ್ಲ ತಿಳಿಸಿಕೊಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಸದಾ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ, ತಂದೆ ತಾಯಿಗಳಿಗೆ ಗೌರವ ಕೊಡಿ, ಗುರುಗಳಿಗೆ ಗೌರವ ಕೊಡಿ, ಪರೋಪಕಾರವನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡಿ. ಇಷ್ಟು ನಾಲ್ಕು. ಈ ಎಚ್ಚರಿಕೆ ಇಟ್ಟುಕೊಂಡು ನಾವು ಲೋಭ ಮೊದಲಾದವುಗಳಿಗೆ ಒಳಗಾಗದೆ ಬದುಕಿಬಿಟ್ರೆ ಆಗ ಜೀವನ ತುಂಬ ಸುಂದರವಾಗಿ ಇರತಕ್ಕಂಥದ್ದಾಗುತ್ತದೆ, ಅನೇಕ ರೀತಿಯಾಗಿ ಅದು ಮಂಗಳ ಪರಂಪರೆಗೆ ಕಾರಣ ಆಗುತ್ತದೆ. ಅದನ್ನೆಲ್ಲ ಹೇಳ್ತಾ ತಿಳಿಸ್ತಾ ಇರ್ತಕ್ಕಂಥದ್ದಾಗಿದ್ದರು ಹೇಳ್ತಾ ಇದ್ದರು ಕುನಕಿ ಸ್ವರ್ಣಹರ್ತ ಸ್ಯಾತ್ ಧಾತು ಮಾತ್ರ ಹರೋಧನ ಅಂತ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂದರೆ ಚಿನ್ನ ಮೊದಲಾದವುಗಳನ್ನು ಏನಾದರೂ ಕದ್ದುಬಿಟ್ರೆ ಅಪಹಾರ ಮಾಡಿಬಿಡೋದು, ಅಥವಾ ಬೇರೆಯವರಿಗೆ ಕೊಟ್ಬಿಡೋದು, ಅಥವಾ ಬಚ್ಚಿಟ್ಟು ಬಿಡೋದು, ಅಥವಾ ಏನೋ ಉಪಕಾರ ಮಾಡ್ತೀನಿ ಅಂತ ಹೋಗಿ ಚಿನ್ನದ ನಿಜವಾದ ಸರ ತೊಗೊಂಡ್ಬಿಟ್ಟು ಡೂಪ್ಲಿಕೇಟ್ ಸರ ದೇವ್ರ ಮೇಲೆ ಹಾಕ್ಬಿಡೋದು, ಅಥವಾ ಇನ್ನೊಬ್ಬರಿಗೆ ಕೊಟ್ಬಿಡೋದು, ಎಷ್ಟೋ ಸತಿ ಗೊತ್ತಾಗಲ್ಲ, ಅದನ್ನು ಗಮನಿಸೋದೇ ಇಲ್ಲ, 2 ತಿಂಗಳು 3 ತಿಂಗಳು ಆದಮೇಲೆ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಪ್ರಯೋಜನ ಇಲ್ಲ ಅಂತ ಆಗ್ಬಿಡುತ್ತೆ. ಈ ಥರ ಆದರೆ ಅವರಿಗೆ ಏನು ಶಿಕ್ಷೆ ಕೊಡಬೇಕು, ಏನು ಶಿಕ್ಷೆ ಕೊಡ್ತಾನೆ? ನರಕ ಮೊದಲಾದವುಗಳಲ್ಲಿ ಶಿಕ್ಷೆ ಕೊಟ್ಟಿರ್ತಾನೆ, ಬಟ್ ಜ್ಞಾಪಕ ಇರಬೇಕಲ್ಲ, ಅದಕ್ಕೆ ಭಗವಂತ ಜ್ಞಾಪಕ ಇಟ್ಕೊಳ್ಳೋಕೆ ಏನು ಮಾಡಿರ್ತಾನೆ ಅಂದರೆ ನಮಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದಾಗತ್ತೆ. ಅದು ಭಗವಂತನ ಲೀಲೆ. ಆ ತಪ್ಪಿಗೆ ಆ ಶಿಕ್ಷೆ ಕರೆಕ್ಟಾ,
ಅದಕ್ಕಿಂತ ಬೇರೆ ಥರ ಶಿಕ್ಷೆ ಕೊಟ್ಟಿದ್ರೆ ಸರಿಯಾಗಿತ್ತೇನೋ ಅಂತ ನಾವು ಅಂದ್ಕೊಳ್ತೇವೆ. ಶಿಕ್ಷೆ ಜ್ಞಾಪಕ ಅದು ಯಾವ ರೀತಿ ಬೇಕಾದರೂ ಇರ್ಬೋದು ಅಲ್ವಾ. ಈಗ ದೊಡ್ಡ ಒಂದು ರಥೋತ್ಸವ ಸೇವೆ ಕೊಟ್ಟವ್ರಿಗೆ ಏನಂತ ಹೇಳಿದ್ರೆ ಬಣ್ಣ ಬಣ್ಣದ ರಶೀತಿ ಕೊಟ್ಟರೂ ಅಷ್ಟೇ, ಬಿಳಿ ರಶೀತಿ ಕೊಟ್ಟರು ಅಷ್ಟೇ ಅಲ್ವಾ. ಅದಕ್ಕೇನು ಪ್ರಸಾದ ಇದೆಯೋ ಅದನ್ನು ಕೊಡ್ತಾರೆ, ಎಷ್ಟು ಜನ ತೀರ್ಥ ಪ್ರಸಾದಕ್ಕಿದೆಯೋ ಅದನ್ನು ಕೊಡ್ತಾರೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದೊಂದು ಜ್ಞಾಪಕ ಅಷ್ಟೇ, ರಶೀತಿ ಅನ್ನೋದು ಸೇವೆ ಕೊಟ್ಟಿದ್ದಕ್ಕೆ ಅದೊಂದು ಜ್ಞಾಪಕ ಅಷ್ಟೇ, ಇಷ್ಟು ಪ್ರಸಾದ ಕೊಡಬೇಕು ಅನ್ನೋದಕ್ಕೆ ಒಂದು ಸೂಚಕ ಅಷ್ಟೇ. ಯಾರಾದರೂ ಚಿನ್ನ ಮೊದಲಾದವುಗಳನ್ನು ಕದ್ದು ಬಿಟ್ಟರೆ ಅವ್ರಿಗೆ ಏನು ಶಿಕ್ಷೆ ಅಂದರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಅದನ್ನು ಕೇಳಿದ್ರೆ ನಮಗೆ ಗೊಳ್ಳಂತ ನಗು ಬರುತ್ತೆ. ಅಯ್ಯೋ ಇಷ್ಟೇನ ಶಿಕ್ಷೆ, ಅಯ್ಯೋ ನಮಗಾಗಿದ್ರೆ ನಾವು ಬೇರೆ ಥರ ಶಿಕ್ಷೆ ಕೊಡ್ತಾ ಇದ್ವು, ಏನು ಈ ಥರ ಹೇಳ್ತಾರಲ್ಲ ವೇದವ್ಯಾಸರು ಅಂತ ನಮಗೆ ಒಂಥರ ಗೊಳ್ಳಂತ ನಗು ಬಂದಾಗತ್ತೆ. ಅದ್ರ ಸೂಕ್ಷ್ಮ ಗೊತ್ತಾಗಲ್ಲ ನಮಗೆ. ಹೇಗೆ ಗೊತ್ತಾಗತ್ತೆ ಅದ್ರ ಸೂಕ್ಷ್ಮ? ಹೇಳ್ತಾರೆ, ಏನಾದರೂ ಸ್ವರ್ಣ ಗಿರಣ ಅದವುಗಳನ್ನು ಕದ್ದಿರ್ತಕ್ಕಂಥ ಅವನಾಗ್ಬಿಟ್ರೆ ಅವನಿಗೇನಾಗತ್ತಂದರೆ ಅವನ ಉಗುರು ಕಪ್ಪಾಗತ್ತೆ, ಅವನ ಕಾಲು ಉಗುರು ಏನಿದೆ ಅದು ಕಪ್ಪಾಗತ್ತೆ. ಅಯ್ಯೋ ಕಪ್ಪಾದ್ರೆ ಏನು ಶಿಕ್ಷೆ ಅಲ್ಲ, ಆ ಚಿಹ್ನೆನ ಈಸಿಯಾಗಿ ಮುಚ್ಕೋಬೋದಲ್ವಾ? ಈ ಕೆಲವರು ಹಿಂದೆ ಹೇಳಿದ ರೀತಿಯಲ್ಲಿ ವೇದ ಮೊದಲಾದವುಗಳನ್ನು ನಿಂದಿಸಿಬಿಟ್ರೆ, ರಾಮಾಯಣ ಮಹಾಭಾರತ ಮೊದಲಾದ ನಿಂದಿಸಿಬಿಟ್ರೆ ಅವರು ಏನಂದರೆ ಅವರ ಮುಖ ಎಲ್ಲ ಬಿಳಿಸ್ಕೊಳ್ಳುತ್ತೆ, ಆ ಚರ್ಮರೋಗದಿಂದ ಅವರು ಒದ್ದಾಡ್ತಾರೆ ಅಂತ ಹೇಳಿದ್ದು. ಜನ ಎಷ್ಟು ಚುರುಕಿರ್ತಾರೆ ಗೊತ್ತಾ, ಮುಖ ಎಲ್ಲ ಚರ್ಮರೋಗದಿಂದ ಒದ್ದಾಡ್ತಾರೆ, ಮುಖ ಎಲ್ಲ ಬಿಳುಪಾಗತ್ತೆ ಅಂದರೆ ಗಡ್ಡ ಬಿಟ್ಬಿಡ್ತಾರೆ ಅಲ್ಲ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಬರೀ ಗಡ್ಡ ಬಿಟ್ಬಿಡ್ತಾರೆ. ಏನಂದರೆ ಇರೋದೇ ಹೀಗೆ ಅಂತ ಉಳಿದವ್ರು ತಿಳ್ಕೊಳ್ಬೇಕು, ಅದ್ರ ಮೂಲ ಸ್ವರೂಪ ಗೊತ್ತಾಗಬಾರ್ದು, ಈ ಥರ ಮುಚ್ಚಿಬಿಡ್ತಾರೆ. ದೇವರೇನಾದರೂ ಅವರ ಉಗುರನ್ನು ಕಪ್ಪು ಮಾಡಿಬಿಟ್ರೆ ಏನು ಮಾಡ್ತಾರೆ ಅಂದರೆ ಸದಾ ಸಾಕ್ಸಾಕೊಂಡೆ ತಿರುಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ ಅಲ್ಲ. ಮಾಡಿ ತಪ್ಪೇನಿದೆ ಮಾಡಿ ಚಿಹ್ನೆ ಗೊತ್ತೇ ಆಗಲ್ಲ, ಆ ಥರ ಜನ ಇರ್ತಾರೆ. ಹೋಗಿ ಹೋಗಿ ಭಗವಂತ ಇಂಥ ಜ್ಞಾಪಕ ಶಕ್ತಿ ಕೊಡೋದ? ಹೇಳ್ತಾರಲ್ಲ ಕೊಟ್ಟರೆ ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು, ಆ ಥರ ಕೊಟ್ಟಿದ್ದೀನಿ ಅಂತಾರಲ್ಲ ಆ ಥರ ಕೊಡಬೇಕು. ಅದು ಬಿಟ್ಟುಬಿಟ್ಟು ಕುನಕಿ ಸ್ವರ್ಣ ಹರ್ತ ಸ್ಯಾತ್ ಅಂಥೇಳಿ ಅವನ ಕಾಲು ಉಗುರು ಏನಿದೆ ಆ ಉಗುರನ್ನು ಆ ಕಪ್ಪು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಕ್ಕಂಥವ್ರಾಗ್ತಾರೆ. ಅಂದರೆ ಅದರ ಅಭಿಪ್ರಾಯ ಇಷ್ಟೇನೆ, ಯಾವುದೇ ರೋಗ ಮೊದಲಾದವುಗಳು ಬಂದರೂ, ಅದು ಯಾವುದೇ ದೊಡ್ಡ ದೊಡ್ಡ ರೋಗನೇ ಆಗಲಿ, ಅದು ಯಾವುದೇ ರೋಗನೇ ಮೊದಲು ಬಂದರೂ ಅದು ಮೊದಲು ಕಾಣಿಸ್ಕೊಳ್ಳೋದು ಕಾಲಲ್ಲಿ, ಕಾಲು ನೋವು ಅಥವಾ ಇನ್ಯಾವುದೋ ಒಂದು ಅಂತ ಅದರಿಂದ ಗೊತ್ತಾಗುತ್ತೆ. ಸುಮ್ಮನೆ ಕಾಲು ನೋವು ಅದೇನೋ ಇದೆ, ಯಾಕೋ ಕಾಲು ಜುಮ್ಮಂತಿದೆ, ನೆಲದ ಮೇಲೆ ಕಾಲಿಡೋಕ್ಕಾಗಲ್ಲ ಅಂತ ತೋರಿಸ್ಕೊಳಕ್ಕೆ ಹೋಗ್ತಾರೆ, ಒಂದಕ್ಕೆ ಎರಡು ಗೊತ್ತಾಗುತ್ತೆ, ಆಮೇಲೆ ಕಾಲು ನೋಡಿಕೊಂಡು ಕೈಯನ್ನು ತಲೆ ಮೇಲೆ ಇಟ್ಕೊಂಡಿರ್ತಾರೆ, ನನ್ನ ಗ್ರಾಚಾರನೇ ಸರಿ ಇಲ್ಲ ಅಂತ ತಲೆ ಮೇಲೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಎಲ್ಲ ಆರಂಭ ಆಗೋದು ಕಾಲಿಂದ. ಅದಕ್ಕೆ ಹೇಳ್ತಾರೆ ಸದಾ ಕಾಲು ತೊಳ್ಕೊಳ್ಳಿ, ಕಾಲು ಫ್ರೆಶ್ ಆಗಿ ಇಟ್ಕೊಳ್ಳಿ ಅಂತ ಡಾಕ್ಟ್ರು ಹೇಳ್ತಾ ಇರ್ತಕ್ಕಂಥವ್ರಾಗುತ್ತಾರೆ. ಅದಕ್ಕೆ ಭಗವಂತ ಏನು ಮಾಡ್ತಾನಂದರೆ ಅದೆಂಗೆ ತೊಳ್ಕೊಂಡು ಫ್ರೆಶ್ ಆಗಿ ಇಟ್ಕೋತೀಯೋ ಇಟ್ಕೋ, ಯಾಕಂದರೆ ನಿನ್ನ ಕಾಲು ಉಗುರು ಏನಿದೆ ಅದನ್ನೇ ನಾನು ಏನು ಮಾಡ್ತೇನೆ ಅಂದರೆ ಕೊಳ್ತೋ ಹೋಗಿ ಮಾಡಿಬಿಡ್ತೇನೆ ಅಂತಾನೆ. ಅದರಿಂದ ಅನೇಕ ಚರ್ಮದ ರೋಗನೋ ಅದೋ ಇದೋ ಏನೋ ಬರುತ್ತೆ, ಆ ಸದಾ ಅವ್ರಿಗೆ ಅವ್ರ ದೇಹನೇ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗಲ್ಲ, ಆ ಥರ ಅವನು ಅದನ್ನು ಮಾಡ್ತಕ್ಕಂಥವನಾಗುತ್ತಾನೆ ಅಂದ್ಬಿಟ್ಟು ಅದನ್ನು ಅಲ್ಲಿ ಹೇಳ್ತಕ್ಕಂಥವ್ರಾಗುತ್ತಾರೆ. ಕದ್ದವರಿಗೆ ಈ ಥರ ಶಿಕ್ಷೆ ಅಂತ ಹೇಳಿದ್ದಾರೆ. ಅದೇ ಸ್ವರ್ಣದಾನ ಮಾಡಿಬಿಟ್ರೆ, ಸ್ವರ್ಣ ಕದ್ದವ್ರಿಗೆ ಈ ಶಿಕ್ಷೆ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಅದೇ ಗರುಡ ಪುರಾಣದಲ್ಲಿ ಹೇಳ್ತಾರೆ ಏನಾದರೂ ಸ್ವರ್ಣವನ್ನು ದಾನ ಮಾಡಿಬಿಟ್ರೆ, ಏನೋ ಶ್ರೀನಿವಾಸ ದೇವರಿಗೋ ಯಾವುದೋ ಭಗವಂತನಿಗೋ ಏನೋ ಚಿನ್ನದ ಕಿರೀಟ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಏನಾದರೂ ಕೂಡ ಅಲ್ಲ ನಾವು ಸ್ವಲ್ಪ ಒಂದು ಚಿನ್ನದ ಇದ್ಕೊಳ್ಳೋಣ, ಚಿನ್ನದ ಗೋಪುರ ಏನೋ ಮಾಡ್ತಾ ಇದ್ದಾರೆ ನಾವೊಂದು ಸ್ವಲ್ಪ ಕೊಡೋಣ ಅಂತ ಕೊಟ್ಟಿದ್ರೆ ನಮಗೇನು ರಿಟರ್ನ್ಸ್ ಆಗತ್ತೆ? ಗರುಡ ಪುರಾಣದಲ್ಲಿ ಹೇಳ್ತಾರೆ ಅದನ್ನು ಚಿನ್ನ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ, ಅದು ಫಳ 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 ಅಂತ ಹೊಳಿತಾ ಇರುತ್ತೆ, ದೇಹಕ್ಕೆ ಆರೋಗ್ಯದಾಯಕ, ಅದರಿಂದ ಏನಂತ ಕರೀತಾರೆ ಅಂದರೆ ಅದನ್ನು ಸುವರ್ಣ. ಸುವರ್ಣ ಅಂದ್ರೇನು? ವರ್ಣ ಅಂದರೆ ಬಣ್ಣ, ಚೆನ್ನಾಗಿ ಬಣ್ಣ ಫಳ ಫಳ ಅಂತ ಹೊಳೆಯೋದ್ರಿಂದ ಅದನ್ನೇನಂತ ಕರೀತಾರೆ? ಸುವರ್ಣ ಅಂತ ಕರೀತಾರೆ. ತುಂಬ ಶ್ರೀಮಂತಿಕೆ ಇದೆ ಅಂದ್ಬಿಟ್ಟು ಸುವರ್ಣ ಬಿಟ್ಬಿಟ್ಟು ಏನೋ ಪ್ಲಾಟಿನಮ್ದೇನೇನೋ ಮಾಡಿಸ್ಕೊಂಡ್ಬಿಡ್ತಾರೆ, ಅದು ಗಾಜಿದ್ದಾಗಿರುತ್ತೆ, ಅದರಲ್ಲೊಂದು ಆ ಕಳೆಯ ಬಣ್ಣ ಪಾವಿತ್ರ್ಯತೆ ಅದಿಲ್ಲ. ಭಗವಂತನನ್ನು ಲಕ್ಷ್ಮೀದೇವಿನೆಲ್ಲ ನಾವು ವರ್ಣೆ ಮಾಡಬೇಕಾದ್ರೆ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಅಂತ ಚಿನ್ನದ ಮಾಲೆ ಹಾಕ್ಕೊಂಡೋಳು ಅಂತ ಹೇಳ್ತೇವೆ ವಿನಃ ಪ್ಲಾಟಿನಮ್ ಹಾಕ್ಕೊಂಡೋಳು ಅಂತ ಹೇಳಿಲ್ಲ. ಪ್ಲಾಟಿನಮ್ಮು ಒಂದೇ, ಪ್ಲಾಸ್ಟಿಕ್ಕು ಒಂದೇ, ಅಲ್ಲ ಪಾವಿತ್ರತೆ ಇಲ್ಲ, ತುಂಬ ದೊಡ್ಡ ಸಂಗತಿ. ಆದ್ರೇನಿಲ್ಲ ಅಂದರೆ ಪಾವಿತ್ರತೆ ಇಲ್ಲ. ಆ ಪಾವಿತ್ರತೆ ಇರಬೇಕಂದ್ರೆ ಅದು ಇರೋದು ಯಾತ್ರಲ್ಲಿ ಅಂದರೆ ಸುವರ್ಣದಲ್ಲಿ. ಸುವರ್ಣ ದಾನ ಕೊಟ್ಬಿಟ್ರೆ ಅವರ ಮೈ ಬಣ್ಣ ಫಳ ಫಳ ಹೊಳಿತಾ ಇರುತ್ತಂತೆ.
ಮತ್ತು ಇನ್ನೊಂದು ಸೂರ್ಯನರ ಗುಣ ಅಂದರೆ ಅದನ್ನು ಬೆಂಕಿಯಲ್ಲಿ ಕಾಸಿ ಕಾಸಿ ಆ ಭೂತತ್ವ ಎಲ್ಲ ಹೋಗೋ ಹಾಗೆ ಮಾಡಿ ಅದನ್ನು ಅಪರಂಜಿಯನ್ನಾಗಿ ಮಾಡ್ತಾರೆ. ಯಾರಾದರೂ ಸುವರ್ಣದ ದಾನ ಕೊಟ್ಬಿಟ್ರೆ ಅವರ ಮುಖ ಅವರ ಮುಖದಲ್ಲಿ ಒಳ್ಳೆ ತೇಜಸ್ವಿಯಾಗಿ ಇರ್ತಾರಂತೆ. ಅವರ ಮುಖ ನೋಡಿದ್ರೆ ತೇಜಸ್ವಿಯಾಗಿ ಅವರು ಇರ್ತಕ್ಕಂಥವರಾಗುತ್ತಾರೆ. ಇದು ಸುವರ್ಣ ದಾನದ ಫಲ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಮತ್ತೆ ಸುವರ್ಣ ಅಂದರೆ ಒಳ್ಳೆ ಮಾತುಗಳು. ಯಾರಾದರೂ ಸುವರ್ಣವನ್ನು ದಾನ ಕೊಟ್ಟಿದ್ರೆ ಅವರ ಬಾಯಲ್ಲಿ ಪಟಪಟ ಪಟಪಟ ಅಂತ ಮಾತು ಉದುರುತ್ತಂತೆ. ಅನ್ನೋ ಸರಸ್ವತಿಯ ಅನುಗ್ರಹ ಸಂಪನ್ನರು ಅಂತ ಹೇಳ್ತಾರೆ. ಅದರಿಂದ ಒಳ್ಳೆ ವಾಗ್ಮಿಗಳಾಗ್ಬಿಡ್ತಾರೆ ಅಲ್ಲ. ಮನುಷ್ಯನಿಗೆ ಅವನು ಒಳ್ಳೆ ವಾಗ್ಮಿ ಆಗ್ತಾನೆ ಅನ್ನೋದಾದರೆ ಅಥವಾ ಅವನಿಗೆ ಒಳ್ಳೆ ದೇಹದಲ್ಲಿ ಒಂದು ಸೌಂದರ್ಯ ಬರುತ್ತೆ ಅನ್ನೋದಾದರೆ ಯಾಕೆ ಒಂದು ಚಿನ್ನದ ಆಭರಣನ ನಮ್ಮನೇ ದೇವರಿಗೇನೆ ಅವ್ನು ಮಾಡಿಸಾಕ್ಬಾರ್ದು? ಒಂದು 60 ವರ್ಷ ಆಗುತ್ತೆ, ಒಂದು 50 ವರ್ಷ ಆಗುತ್ತೆ, ಅಥವಾ ಏನೋ ಸಣ್ಣದೊಂದು ಕೃಷ್ಣನ ಪ್ರತಿಮೆ ಇಟ್ಕೊಂಡಿರ್ತಾನೆ, ಅದಕ್ಕೆ ಆದರೂ ಮಾಡಿಸಾಕ್ಬೋದಲ್ಲ. ದಿವಸ ಇವನೇ ಹಾಕ್ಬೋದಲ್ವಾ? ಹಾಕಿಬಿಟ್ರೆ ಇವನು ಸುಂದರಿಯವನಾಗಿ ಇರ್ತಾನೆ, ತೇಜಸ್ವಿಯಾಗಿ ಇರ್ತಾನೆ, ವಾಗ್ಮಿಯಾಗಿ ಇರ್ತಾನೆ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರ ಬಾಯಿಯಿಂದ ಪಟಪಟ ಅಂತ ಒಳ್ಳೆಯ ಶಬ್ದಗಳು ಬರುತ್ತೆ, ಸುವರ್ಣವನ್ನು ದಾನ ಮಾಡಿಬಿಟ್ರೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅದು ರಿಲಯನ್ಸ್ ಕಂಪ್ನಿ ಏನಿದೆ, ಆ ರಿಲಯನ್ಸ್ ಕಂಪ್ನಿ ಓನರ್ಗೆ ಗಂಟಲಲ್ಲಿ ಕ್ಯಾನ್ಸರ್ ಬಂದುಬಿಟ್ಟಿತ್ತು. ಒಂಥರ ತುಂಬ ಭಯಂಕರವಾದ ರೀತಿಯಲ್ಲಿ ಬಂದುಬಿಟ್ಟಿತ್ತು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅವರೆಲ್ಲ ಮನೆ ಮೇಲೇ ಹೆಲಿಕಾಪ್ಟರ್ ನಿಲ್ಲೋ ಹಾಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಅಂತ ಹೇಳಿ ಹೆಲಿಕಾಪ್ಟ್ರೆ ಮನೆ ಮೇಲೆ ನಿಲ್ಲಬೇಕು ಆ ಥರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ಕಟ್ಟಿ 8 ತಿಂಗಳಾಗಿತ್ತು, ಮುಹೂರ್ತ ಸರಿ ಇಲ್ಲ ಅಂತ ಗೃಹ ಪ್ರವೇಶ ಮಾಡಿಲ್ಲ. ಇನ್ನೂ ಸರಿಯಾದ ಇದು ಬಂದಿಲ್ಲ ಅಂದ್ಬಿಟ್ಟು 8 ತಿಂಗಳು ಕಾದು ಆಮೇಲೆ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಶ್ರೀಮಂತರು, ಗಂಟ್ಲಿಗೆ ಏನೋ ಆಗ್ಬಿಟ್ಟಿತ್ತು, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಮಾಡಿದ್ರೆ ಕಾಂಪ್ಲಿಕೇಶನ್ ಆಗ್ಬೋದು, ಫುಲ್ ಕ್ಯೂರ್ ಆಗುತ್ತೋ ಇಲ್ವೋ ಹೇಳಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಾಗಿತ್ತು. ಏನು ಮಾಡೋದು? ಅವರು ಇವನ್ನೆಲ್ಲ ಕೇಳಿದ್ರು. ಕೇಳಿದಾಗ ಯಾರು ಹೇಳಿದ್ರು, ಸುವರ್ಣ ದಾನ ಮಾಡಬೇಕು, ಮಾಡಿದ್ರೆ ಶಬ್ದ ಬರೋದೇ ಗಂಟ್ಲಿಂದ, ಅದರಿಂದ ಎಲ್ಲ ಸರಿ ಆಗುತ್ತೆ ಅಂತ ಹೇಳಿದ್ರು. ಹೇಳಿದ್ದೇ ತಡ, ಸುಮಾರು ಒಂದು 27 ಲಕ್ಷ ಖರ್ಚು ಮಾಡಿ ಆ ತಿರುಮಲ ಶ್ರೀನಿವಾಸ ಏನಿದ್ದಾನೆ ಆ ಶ್ರೀನಿವಾಸನ ಕುತ್ತಿಗೆಗೆ ಒಂದು ಆಭರಣ ಮಾಡಿಸಾಕದ್ರು ಅವರು. ಅವ್ರು ಹೇಳಾಯಿತು, ಅಲ್ಲಿ ಏನು ನಿಯಮ ಇದೆ ಅಂದರೆ ಶ್ರೀನಿವಾಸನಿಗೆ ಒಂದು ವಸ್ತ್ರ ಹೊದ್ದಿಸ್ಬೇಕಂದ್ರೆ 18,000, ನೀನು ಏನು ದೇವ್ರಿಗೆ ಒಪ್ಪಿಸ್ತೀಯೋ ಅಷ್ಟೇ ಅಮೌಂಟ್ ದಕ್ಷಿಣೆ ಹಾಕಿರಬೇಕು ಅಂತ. ಈಗ 18,000 ರೂಪಾಯಿ ವಸ್ತ್ರ ಅಂತ ಸಮರ್ಪಣೆ ಮಾಡಿದ್ರೆ 18,000 ರೂಪಾಯಿ ದಕ್ಷಿಣೆ ಹಾಕಿಡಬೇಕು ಅಂತ. 27 ಲಕ್ಷ ಆಭರಣಕ್ಕೆ ಅಂದರೆ ಇನ್ನು 27 ಲಕ್ಷ ದಕ್ಷಿಣೆ ಕಟ್ಟಬೇಕು ಅಂತ. ಅವರು 27 ಕೋಟಿ ಕಟ್ಟಕ್ಕೂ ತಯಾರು. ಕಟ್ಟಿದ್ರು, ಶ್ರೀನಿವಾಸನಿಗೆ ಅದನ್ನು ಹಾಕಿದ್ರು. ಹಾಕಿದ ತಕ್ಷಣ ನೋಡಿ ಸಂತೋಷ ಆಯಿತು. ಸಂತೋಷ ಆದಮೇಲೆ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿದ್ರು, ಸ್ವಾಮಿ ತುಂಬ ಚೆನ್ನಾಗಿದೆ, ಹತ್ತಿರಿಂದ ದರ್ಶನ ಆಯಿತು ಸದ್ಯ, ಸೇವೆ ಮಾಡಿ ನಾನು ಪುನೀತನಾದೆ. ಒಂದು ಸಣ್ಣ ಬೇಡಿಕೆ ಏನಂದರೆ, ಈ ಆಭರಣ ಯಾವಾಗ ಹಾಕ್ತೀರಾ ಅಂತ ಒಂದು ಮೆಸೇಜ್ ಕೊಟ್ಬಿಡಿ, ನಾನು ಫ್ಲೈಟಲ್ಲಿ ಬಂದು ನೋಡ್ಕೊಂಡು ಹೊರಟೋಗ್ತೀನಿ ಅಂದರು. ಅಂದರೆ ಅಷ್ಟವನ್ನು ನೋಡಬೇಕು ಅನ್ನೋ ಕುತೂಹಲ, ಶ್ರೀನಿವಾಸನ ನೋಡಬೇಕು, ನಾವು ಆಭರಣ ಕೊಟ್ಟಿದ್ದೀವಲ್ಲ ವರ್ಷಕ್ಕೊಂದ್ಸತಿ ಜ್ಞಾಪಿಸ್ಕೋಬೇಕು ಅಂತ ಕುತೂಹಲ. ಅದಕ್ಕೆ ನೀವು ಯಾವಾಗ ಹಾಕ್ತೀರಾ ಅಂತ ಹೇಳಿ, ಒಂದ್ಸತಿ ಬಂದು ಏನು ಮಾಡ್ತೇನೆ ಅಂದರೆ ನೋಡ್ಕೊಂಡು ಹೊರಟೋಗ್ತೇವೆ ಅಂದರು. ಎಕ್ಸಿಕ್ಯೂಟಿವ್ ಆಫೀಸರು ಏನು ಹೇಳಿದ್ರು ಗೊತ್ತಾ, ಈ ಸತಿ ಹಾಕಿದ್ದೇವೆ ಆಭರಣ, ಇದೇ ಗ್ಯಾರಂಟಿ, ಇನ್ನೊಂದು ಸತಿ ನಿಮ್ಮ ಟೈಮಲ್ಲಿ ನೀವು ಆಭರಣ ನೋಡೋಕ್ಕಾಗತ್ತೆ ಅಂತ ತಿಳ್ಕೋಬೇಡಿ. ಯಾಕೆ ಅಂದರೆ ಯಾವ ಆಭರಣ ದೇವರಿಗೆ ಹಾಕಬೇಕು ಅನ್ನೋದು ಅದು ಹಿಂದಿನ ದಿವಸ ರಾತ್ರಿ ಡಿಸೈಡ್ ಆಗುತ್ತೆ ವಿನಃ ಅದಕ್ಕಿಂತ ಮೊದಲು ಡಿಸೈಡ್ ಆಗಲ್ಲ. ಏನೋ ರಾಮನವಮಿ ಇದೆ ಅಂದರೆ ಉತ್ಸವ ಮೂರ್ತಿಗೆ ರಾಮಚಂದ್ರನ ಥರ ಅಲಂಕಾರ ಮಾಡಬೇಕು, ಇಂತಿಂಥ ತೀರ್ಮಾನ ಆಗಿರುತ್ತಷ್ಟೇ. ಯಾವ್ಯಾವ ಆಭರಣ ಹೇಗೇಗೆ ಹಾಕಬೇಕು ಅದು ರಾತ್ರಿ ತೀರ್ಮಾನ ಆಗುತ್ತೆ. ಅದರಿಂದ ನಿಮ್ಮ ಟೈಮಲ್ಲಿ ಇನ್ನೊಂದು ಸತಿ ಬರಲ್ಲ ಅಂತ ನಾವು ಅಂದ್ಕೊಳ್ತೇವೆ, ಇನ್ನೊಂದು ಸತಿ ನೋಡ್ಕೊಂಡು ಹೊರಟೋಗಿ ಅಂದ್ಬಿಟ್ರು. ಅವ್ರು ಇನ್ನೊಂದು 5 ನಿಮಿಷ ಅಲ್ಲೇ ಇದ್ದು ಹೊರಟೋದ್ರು. ಅಂದರೆ ಶ್ರೀನಿವಾಸನ ಹತ್ರ ಎಷ್ಟು ಆಭರಣ ಇದೆ ಅಂದರೆ, ಒಂದು ದಿವಸ ಹಾಕಿದ್ದು ಇನ್ನೊಂದು ದಿವಸ ಹಾಕಲ್ಲ. ಅದನ್ನು ಸಿನಿಮಾ ನಟಿ ಇರುವಂತಾರಲ್ಲ, ಒಂದು ಸೀರೆ ಉಟ್ಟಿದ್ದು ಇನ್ನೊಂದು ಸತಿ ಉಡಲ್ಲ, ಬದಲಾಯಿಸ್ತಾ ಇರ್ತಾರೆ, ಅದು ಪ್ರೊಡ್ಯೂಸರ್ ಖರ್ಚಲ್ಲಿ ಅಂತೇನು ಹೇಳ್ತಾರಲ್ಲ. ನಮ್ಮ ಶ್ರೀನಿವಾಸ ಏನಂದರೆ, ಒಮ್ಮೆ ತೊಟ್ಟ ಆಭರಣನ ಇನ್ನೊಮ್ಮೆ ತೊಡಲ್ಲ, ಅಷ್ಟು ರಾಶಿ ರಾಶಿ ಆಭರಣ ಇದೆ. ಅದು ಯುಗಾದಿ ಹಬ್ಬದ ದಿವಸ ಮತ್ತು ನ್ಯೂ ಇಯರ್ ಡೇ ದಿವಸ ಆಭರಣ ಹಾಕ್ತಾರಂತೆ. ಎಷ್ಟು ಚಿನ್ನದ ಆಭರಣ ಹಾಕ್ತಾರೆ, ಅದ್ರ ತೂಕ ಎಷ್ಟು ಅಂದರೆ 1 ಟನ್ ಅಂತೆ. ಅಲ್ಲ ಏನದೇನು ಬೀರುನ ಅಲುವೇರಾನ ಏನದು, 1 ಟನ್ ಅಂತೆ, ಅಷ್ಟು ಆಭರಣ ಶ್ರೀನಿವಾಸನ ಮೇಲೆ ಹಾಕ್ತಾರೆ. ಅದಕ್ಕೆ ಜಗತ್ತಲ್ಲಿ ಯಾವನನ್ನು ಆ ಬ್ರಹ್ಮ ಅಂತ ಕರೆಯಲ್ಲ, ಶ್ರೀನಿವಾಸನ ಮಾತ್ರ ಕಾಂಚನ ಬ್ರಹ್ಮ ಅಂತ ಕರೀತಾರೆ.
ಅದು ಅವನ ವೈಭವ ಭಗವಂತನದ್ದು ಅಂತ ಹೇಳ್ತಾ ಇರತಕ್ಕಂಥವರಾಗುತ್ತಾರೆ. ಇನ್ನೊಂದು ಭಗವಂತನ ಮಹಿಮೆ ಶ್ರೀನಿವಾಸ ಅಂತ ಹೇಳಬೇಕಲ್ಲ, ಸುವರ್ಣ ಅಂತ ಬಂತಲ್ಲ ಭಗವಂತನ ಒಂದು ವೈಭವ, ಅದು ಹೇಳಬೇಕದು. ಅವನು ಹೇಳಿ ನಾವು ಆನಂದ ಪಡಬೇಕು. ಏನಂದರೆ ಶ್ರೀನಿವಾಸನಿಗೆ ಅನೇಕ ರೀತಿ ವಿಧ ವಿಧವಾಗಿರ್ತಕ್ಕಂಥ ಆಭರಣಗಳೆಲ್ಲ ದೇವಸ್ಥಾನದವರು ಮಾಡಿಸಿ ಹಾಕ್ತಾ ಇದ್ದರು. ಆಗ ಒಂದು ಸಂದರ್ಭದಲ್ಲಿ ಏನನ್ನಿಸ್ತಂದರೆ ಶ್ರೀನಿವಾಸನಿಗೆ ಆ ಮೂಲ ಶ್ರೀನಿವಾಸ ಏನಿದ್ದಾನೆ ಆ ವಿಗ್ರಹದಲ್ಲಿ ಒಳಗಡೆ ಇರತಕ್ಕಂಥವನಾಗಿದ್ದಾನೆ, ಆ ವಿಗ್ರಹಕ್ಕೆ ವಜ್ರದ ಕಿರೀಟ ಮಾಡಿಸಿ ಹಾಕಿಸ್ಬೇಕು ಅಂತ ಅನ್ನಿಸ್ತು. ತೀರ್ಮಾನ ತಗೊಂಡ್ರು ಮೀಟಿಂಗಲ್ಲಿ, ಭಗವಂತನಿಗೆ ವಜ್ರದ ಕಿರೀಟ ಮಾಡಿಸಿ ಹಾಕಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡ್ರು. ತೀರ್ಮಾನ ತಗೊಂಡಾದ ಮೇಲೆ ಅಪೂರ್ವವಾದ ವಜ್ರಗಳಿರಬೇಕು, ತುಂಬ ಬೆಲೆ ಬಾಳುವ ವಜ್ರಗಳಿರಬೇಕು, ಅಂಥ ವಜ್ರನ ಏನಂದರೆ ಶ್ರೀನಿವಾಸನ ಸಮರ್ಪಣೆ ಮಾಡಬೇಕು. ಇಡೀ ಭಾರತದಲ್ಲಿ ಯಾರೂ ಅಂಥ ವಜ್ರದ ಕಿರೀಟ ಯಾವ ಮೂರ್ತಿಗೂ ತೊಡಸಿರಬಾರ್ದು, ಅದು ಕಾಂಚನ ಬ್ರಹ್ಮನಿಗೆ ಅಂಥ ಒಂದು ವಿಶಿಷ್ಟವಾದ ವಜ್ರಗಳಿಂದ ಮಾಡಿದ ಕಿರೀಟ ಆಗಬೇಕು ಅಂತ ತೀರ್ಮಾನ ತಗೊಂಡ್ರು. ನೋಡಿದ್ರು ಕಾಸ್ಟಲ್ ಯಾವುದು ತುಂಬ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಆದ ವಜ್ರಗಳು ಯಾವುದು ಅಂತೆಲ್ಲ ನೋಡಿದ್ರು. ಇನ್ನೂ ತುಂಬ ಕಾಸ್ಟ್ಲಿ ಆಗಿರೋ ಡೈಮಂಡ್ ಕೆಲವೆಡೆ ಇದೆ ಅಂತ ಗೊತ್ತಾಯಿತು. ಅದು ಎಲ್ಲಿದೆ ಅಂತ ಗೊತ್ತಾಯಿತು ಅಂದರೆ ಅದು ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿರ್ತಾರಲ್ಲ, ಅವ್ರೇನು ಮಾಡ್ತಾರಂದರೆ ತುಂಬ ಬೆಲೆ ಬಾಳೋದನ್ನು ಆ ಮುಚ್ಚಿಟ್ಕೊಂಡು ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅದನ್ನು ಸೀಸ್ ಮಾಡಿರ್ತಾರೆ, ಅಲ್ಲಿ ಒಳಗಡೆ ಕಸ್ಟಮ್ಸ್ನವರು ಸೀಸ್ ಮಾಡಿರ್ತಾರೆ. ಅದು ಗೊತ್ತಾಯಿತು. ಗೊತ್ತಾಗಾದ ಮೇಲೆ ಅದು ತುಂಬ ಬೆಲೆ ಬಾಳೋದಿರುತ್ತೆ, ಅಪೂರ್ವವಾದಿರುತ್ತೆ, ಅಂಥದ್ದೇ ಹಾಕಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಾಯಿತು. ಮುಂದೆ ಒಂದು ತಿಂಗಳು ಕಳೆಯಿತು, ಅದು ಮುಂದುವರಿತಾ ಇದ್ದಾರೆ ಆ ವಿಚಾರದಲ್ಲಿ ಏನು ಮಾಡಬೇಕು ಮುಂದುವರಿತಾ ಇದ್ದಾರೆ. ಆಗ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರು ಆ ತಿರುಮಲ ತಿರುಪತಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಬಂದಿದ್ದರು, ಶ್ರೀನಿವಾಸನ ದರ್ಶನಕ್ಕೆ ಅಂತ ಬಂದಿದ್ದರು. ಆಗ ಆ PVRK ಪ್ರಸಾದ್ ಅಂತ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು. ಅವರು ಇಂದಿರಾ ಗಾಂಧಿ ಅವ್ರ ಹತ್ರ, ನೀವು ಬರೋರೇ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಾ, ನಾವು ವೈಭವದ ರೀತಿಯಲ್ಲಿ ನಿಮಗೆ ಸ್ವಾಗತ ಕೋರಿದ್ದೇವೆ, ಆ ಭಗವಂತ ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ, ನೀವು ಬಂದಿದ್ದಕ್ಕೋಸ್ಕರ ಒಂದು ಕೆಲಸ ಶ್ರೀನಿವಾಸನ ಸೇವೆ ಅದು ಸಲೀಸಾಗುವ ಹಾಗೆ ಮಾಡಬೇಕಲ್ಲ ಅಂತ ಕೇಳಿದರು. ತಕ್ಷಣ ಇಂದಿರಾ ಗಾಂಧಿ ಏನು ಹೇಳಿ, ಆನ್ ದಿ ಸ್ಪಾಟ್ ನಾನು ಮಾಡ್ತೀನಿ, ಏನು ಹೇಳಿ, ಏನು ಸೇವೆ ಆಗಬೇಕು ಹೇಳಿ ಎಂದು. ಕಸ್ಟಮ್ಸಲ್ಲಿ ಕೆಲವು ಸೀಸ್ ಮಾಡಿ ಇಟ್ಕೊಂಡಿರ್ತಾರೆ ಆ ವಜ್ರಗಳೆಲ್ಲ, ತುಂಬ ಅಮೂಲ್ಯವಾದ್ದು, ಅದಕ್ಕೆಷ್ಟು ದುಡ್ಡು ಕಟ್ಟಬೇಕು ಹೇಳಿ, 10 ಪಟ್ಟು ಕಟ್ಟಬೇಕಾ, 20 ಪಟ್ಟು ಕಟ್ಟಬೇಕಾ ಹೇಳಿ, ಅದನ್ನು ನಾವು ಕಟ್ತೀವಿ, ಅದನ್ನು ರಿಲೀಸ್ ಮಾಡೋಕ್ಕೆ ಹೇಳಬೇಕು, ನಾವು ಅದನ್ನು ತೆಗೆದುಕೊಂಡು ಬಂದು ಜುವೆಲರ್ಗೆ ಕೊಟ್ಟು ವಜ್ರದ ದೊಡ್ಡ ಕಿರೀಟ ತುಂಬ ಎತ್ತರದ್ದೇನಿದೆ ಅದನ್ನು ಮಾಡಿಸ್ಬೇಕು ಅಂತಿದ್ದೀವಿ ಎಂದು ಹೇಳಿದ ತಕ್ಷಣ ಇಂದಿರಾ ಗಾಂಧಿಯವರು ಆನ್ ದಿ ಸ್ಪಾಟ್ ಆರ್ಡರ್ ಮಾಡಿಬಿಟ್ರು, ಕಸ್ಟಮ್ಸಿಂದ ತಕ್ಷಣ ರಿಲೀಸ್ ಮಾಡಬೇಕು, ಆ ರಿಲೀಸ್ ಮಾಡಿ TTD ಆಫೀಸರ್ ಬಂದು ಅಲ್ಲೇ ಅದನ್ನು ತೆಗೆದುಕೊಂಡು ಹೋಗ್ತಾನೆ, ಆಮೇಲೆ ಮತ್ತೆ ಅದಕ್ಕೆ ಎಷ್ಟು ಫೈನ್ ಎಷ್ಟು ಕಟ್ಟಿಸ್ಕೋಬೇಕು ಆ ದುಡ್ಡು ಕಟ್ಟಿಸ್ಕೊಳ್ಳೋದು ಅಂತ ಅಲ್ಲೇ ಆರ್ಡರ್ ಮಾಡಿ ಅದನ್ನು ಪಾಸ್ ಮಾಡಿದ್ರು. ಇವರೇನಂದರೆ ಅಷ್ಟು ದುಡ್ಡು ಕಟ್ಟಬೇಕಂದ್ರೆ ನೆಕ್ಸ್ಟ್ ಮೀಟಿಂಗಲ್ಲಿ ಅದು ರೆಡಿ ಮಾಡಿಕೊಂಡು ಹೋಗೋಣ ಅಂತ ಸುಮ್ಮನಿದ್ರು. ಇನ್ನೇನು ಮಾರನೇ ದಿವಸ ಹೊರಡಬೇಕು, ಅಲ್ಲಿಗೆ ಹೋಗಿ ಹೈದರಾಬಾದ್ ಹೋಗಿ ಅಲ್ಲಿ ಕಸ್ಟಮ್ಸ್ ಆಫೀಸರಿಂದ ಬಿಡಿಸ್ಕೊಂಡು ಬರಬೇಕು. ಇನ್ನೇನು ಹೊರಡಬೇಕು, 1 ಗಂಟೆ ಮೊದಲು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂತು, ನೀವು ಕಸ್ಟಮ್ಸಿಂದ ಬಿಡಿಸ್ಕೊಂಬರಕ್ಕೆ ಹೋಗಬಾರ್ದು, ಇಂದಿರಾ ಗಾಂಧಿಯವರು ನಿಮ್ಮ ಹತ್ರ ಸ್ವಲ್ಪ ನೇರ ಮಾತಾಡಬೇಕು ಅಂತಿದ್ದಾರೆ, ತಕ್ಷಣ ಡೆಲ್ಲಿಗೆ ಹೊರಟು ಬರಬೇಕು ಅಂತ. ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು, PVRK ಪ್ರಸಾದ್ ಅಂತ. ಅವರೇನೆಂದರೆ ತಕ್ಷಣ ಆಯಿತು ಅಂತ ಹೇಳಿಬಿಟ್ಟು ಅವರು ಡೆಲ್ಲಿಗೆ ಹೋದರು. ಹೋದರೆ ಇಂದಿರಾ ಗಾಂಧಿ ಮಾತಾಡೋಕ್ಕೆ ಹೇಳಿ ಸಿಗ್ರು ಅಂತ ಹೇಳಿದರು, ಬಟ್ ಅಪಾಯಿಂಟ್ಮೆಂಟ್ ಹಾಗೆ ಅಂತ ಫಿಕ್ಸ್ ಮಾಡಿರಲಿಲ್ಲ. ಸರಿ 2 ದಿವಸ ಅವರು ಡೆಲ್ಲಿಯಲ್ಲಿದ್ದರು, ತಕ್ಷಣ ಫಿಕ್ಸ್ ಆಗಿಲ್ಲ ಅಪಾಯಿಂಟ್ಮೆಂಟು. ಬಂದಿದ್ದೀನಿ ಅಂತ ಹೇಳಿದ್ರು, ಬರಲಿ ಬಿಡು ಇಲ್ಲೇ ಇರಲಿ ಆಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿದರು. 2ನೇ ದಿವಸ ಸಾಯಂಕಾಲ 5 ನಿಮಿಷ ಮಾತ್ರ ಮಾತಾಡ್ತೀನಿ ಅಂತ 5 ನಿಮಿಷ ಭೇಟಿ ಆದರು. ಭೇಟಿ ಆಗಿಬಿಟ್ಟು ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನನಗೆ ಬಾಲಾಜಿ ಹತ್ರ ನಾನು ನನ್ನ ಬಗ್ಗೆ ನೀವು ಕ್ಷಮೆ ಕೇಳಬೇಕು, ನೀವು ಕಸ್ಟಮ್ಸಿಂದ ಬಿಡಿಸ್ಕೊಂಡು ಆ ವಜ್ರ ಎಲ್ಲ ಕೊಡಬೇಕು ಅಂತಿದ್ರಿ, ನಾನು ಆಯಿತು ಅಂತ ಹೇಳಿಬಿಟ್ಟೆ, ಆ ಕನ್ಸರ್ನ್ಡ್ ಆಫೀಸರ್ಗೆ ಫೋನ್ ಕೂಡ ಮಾಡಿದೆ, ಎಲ್ಲ ಆಗಿ ಇನ್ನೊಂದು ಸೆಕೆಂಡ್ ಕ್ಲಿಯರೆನ್ಸ್ ಕೊಡಬೇಕಾಗಿತ್ತು, ಅಷ್ಟೊತ್ತಿಗೆ ಯಾರೋ ಬಂದು ಒಂದು ವಿಚಾರ ಹೇಳಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತಿದ್ದೀನಿ ಅಂದರು. ಏನು ಅಂತ ಕೇಳಿದಾಗ ಇಂದಿರಾ ಗಾಂಧಿಯವರು ಅವ್ರಿಗೆ ತಿಳಿಸಿದ್ದು, ಅದು ಬೇಡ, ಅದು ಶ್ರೀನಿವಾಸನಿಗೆ ಆ ಕಸ್ಟಮ್ಸ್ನವರು ವಶಪಡಿಸ್ಕೊಂಡಿರೋದೇನಿದೆ ಅದು ಬೇಡ, ಯಾಕಂದರೆ ಅದು ಸ್ಮಗ್ಲರ್ಸ್ ಇರ್ತಾರಲ್ಲ ಅವರುಗಳು ಬೆಲೆ ಬಾಳೋ ವಜ್ರಗಳು ಅಂತ ಹೇಳಿಬಿಟ್ಟು ಅದು ಕಂಡುಬಿಟ್ರೆ ಸೀಸ್ ಆಗಿಬಿಟ್ರೆ ಕಷ್ಟ, ಅದನ್ನು ಹೆಂಗಾದರೂ ಮಾಡಿ ಏರ್ಪೋರ್ಟಿಂದ ಹೊರಗಡೆ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ಏನು ಮಾಡಿಬಿಟ್ಟಿರ್ತಾರಂದರೆ ಈ ಹೊಟ್ಟೆ ಕೆಳಗಡೆ ಭಾಗದಲ್ಲಿ ಕತ್ತರಿಸ್ಕೊಂಬಿಟ್ಟು ಅಲ್ಲಿ ಡೈಮಂಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಬಿಟ್ಟಿರ್ತಾರೆ. ಅಂದರೆ ಉಳಿದ ಕಡೆ ಆದರೆ
ತುಂಬ ಫಿಸ್ಕಿಂಗ್ ಅಂತ ಹೇಳ್ತಾರಲ್ಲ, ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಡೈಮಂಡ್ ಇಟ್ಕೊಂಡು 8 ಜನ ಗುಂಪು ಕಟ್ಕೊಂಡು ಬಂದು ಅದನ್ನು ಸ್ಮಗಲ್ ಮಾಡಬೇಕು ಅಂತ ಹಾಗಿಂದ ಹೊರಗಡೆ ಹೋಗಿರ್ತಾರೆ. ಇಲ್ಲೆಲ್ಲ ಕೆಳಗಡೆ ಇಟ್ಕೊಂಡಿರೋ ಡೈಮಂಡು ಅಪವಿತ್ರವಾದ ಜಾಗ, ಆ ಜಾಗದಲ್ಲಿ ಇಟ್ಕೊಂಡಿದ್ದು ಆ ಶ್ರೀನಿವಾಸನ ತಲೆ ಮೇಲೆ ಹೋಗಬಾರ್ದು. ಅದೇನೇ ಶಂಕೋದಕ ಪ್ರೋಕ್ಷಣೆ ಮಾಡಿ ಅಥವಾ ಏನೇ ಮಡಿ ಮಾಡಿ ಅದು ಹೋಗಬಾರ್ದು. ಯಾಕೋ ನನ್ನ ಮನಸ್ಸಿಗೆ ದೇವ್ರಿಗೆ ಕೊಡೋದಿದ್ರೆ ಒಳ್ಳೇದು ಕೊಡಬೇಕು, ಕೆಟ್ಟ ಜಾಗದಲ್ಲಿ ಇದ್ದಿದ್ದೆಲ್ಲ ಕೊಡಬಾರ್ದು. ಅದರಿಂದ ನಿಮಗೆ ನಾನು ಆಫ್ರಿಕಾದಿಂದಲೇ ಪ್ರತ್ಯೇಕವಾಗಿ ಡೈಮಂಡ್ ತರಿಸ್ಕೊಡ್ತೇನೆ, 2 ತಿಂಗಳಾಗಲಿ ಅವಸರ ಮಾಡಬೇಡಿ, ನಾನು ತರಿಸ್ಕೊಡ್ತೇನೆ. ಆದ್ದರಿಂದ ನೀವೇನಂದರೆ ಅಲ್ಲಿಂದ ತರಿಸ್ಕೋಬೇಕು ಅಂತ ಏನಿದ್ದೀರಾ ಡಿ ಡಿ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ, ನಾನು ನಿಮ್ಗೆ ವ್ಯವಸ್ಥೆ ಮಾಡ್ತೇನೆ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ ಅಂತ ಹೇಳಿದ್ರಂತೆ. ಇವರು ವಾಪಸ್ಸು ಬಂದುಬಿಟ್ಟು ಶ್ರೀನಿವಾಸನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಆ ಪಿ ವಿ ಆರ್ ಕೆ ಪ್ರಸಾದ್ ಅವರು ಅಳತಾ ಹೇಳ್ತಾ ಇದ್ದಾರೆ, ಏನು ಶ್ರೀನಿವಾಸ ನಾವೇನೋ ಸುಲಭವಾದ ರೀತಿಯಲ್ಲಾಗತ್ತೆ, ಬೆಲೆ ಬಾಳೋದಾಗತ್ತೆ, ಅಮೂಲ್ಯವಾದ್ದಾಗತ್ತೆ ಅಂತ ನಾವು ತಿಳ್ಕೊಂಡ್ವು, ಆದರೆ ಅಪವಿತ್ರವಾಗಿಬಿಟ್ರೆ ಅದು ಅಪವಿತ್ರವಾದವ್ರ ಕೈಲಿದ್ದರೆ ನೀ ಸ್ವೀಕಾರ ಮಾಡಲ್ಲ, ಯಾರೇ ಏನೇ ಮಾಡಿದ್ರೂ ಕೂಡ ಸ್ವೀಕಾರ ಮಾಡಲ್ಲ, ಏನು ಸ್ವಾಮಿ ನಿನ್ನ ಸಂಕಲ್ಪ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿ ಆಮೇಲೆ ಮತ್ತೆ ಬೇರೆ ಕಡೆಯಿಂದ ಬಂತಂತೆ, ಅದರಿಂದ ವಜ್ರದ ಕಿರೀಟ ಮಾಡಿ ಹಾಕಿದ್ರಂತೆ, ಅದನ್ನು ನೆನೆಸ್ಕೊಂಡಿದ್ದಾರೆ ಒಂದು ಕಡೆ. ಅಂದರೆ ನೋಡಿ, ಆ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೀವಿ ಅಂದರೂ ಕೂಡ ಅದು ಒಳ್ಳೆಯದಾಗಿದ್ದರೆ ಮಾತ್ರ ಭಗವಂತನಿಗೆ ಸೇರುತ್ತೆ. ಯಾವುದೋ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿದರೆ ಅಥವಾ ದುರ್ವಿಧಿಯಲ್ಲಿ ನಾವೇನಾದರೂ ಅದನ್ನು ನಾವು ಪಡೆದುಕೊಳ್ಬೇಕು ಅಂತಂದಿದ್ದರೆ ಅದನ್ನು ಭಗವಂತ ಸ್ವೀಕಾರ ಮಾಡಲ್ಲ. ಜಗನ್ನಾಥದಾಸರು ಹರಿಕಥಾ ಪುರುಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ದುರ್ಜನರ ಸೇವೆಯ ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ದುರ್ಜನರ ಸೇವೆಯನ್ನು ಅಲ್ಲ, ದುರ್ಜನರ ಸೇವೆ ಏನಿದೆ ಅದನ್ನು ಭಗವಂತ ಸ್ವೀಕಾರ ಮಾಡಲ್ಲ. ನಾವು ಸಜ್ಜನರಾಗಿರಬೇಕು, ಸನ್ಮಾರ್ಗದಲ್ಲಿ ಇರಬೇಕು, ಆಗ ಭಗವಂತ ಸ್ವೀಕಾರ ಮಾಡ್ತಾನೆ, ಇಳದೇ ಇದ್ದರೆ ಸ್ವೀಕಾರ ಮಾಡಲ್ಲ ಅಂತ. ಗರುಡ ಪುರಾಣದಲ್ಲಿ ಮುಂದೆ ಹೇಳ್ತಾ ಸದ್ಗತಿಯಾಗಬೇಕಾದ್ರೆ ಆ ಶವವನ್ನು ಏನೆಂದರೆ ತುಳಸಿ ಕಾಷ್ಟ, ಶ್ರೀಗಂಧ ಏನಿದೆ ಅವುಗಳಿಂದ ಎಲ್ಲ ಮಾಡಿ ಸುಡ್ತಾ ಇರತಕ್ಕಂಥದ್ದಾಗಬೇಕು. ಆ ಶರೀರ ಎಲ್ಲ ಪೂರ ಸುಟ್ಟರೆ ಆಗ ಏನಾಗುತ್ತಂದರೆ ಆ ಶವ ಸಂಸ್ಕಾರ ಮಾಡಿದಾಗಾಯಿತು, ಅಗ್ನಿಗೆ ಅದನ್ನು ಚಿತಾಗ್ನಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿದಾಗಾಯಿತು, ಅದರಿಂದ ಆ ವ್ಯಕ್ತಿ ಸತ್ತು ಹೋದ ವ್ಯಕ್ತಿಗೆ ಸದ್ಗತಿ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಶ್ರೀಗಂಧ ಎಲ್ಲ ಹಾಕಿ, ತುಳಸಿ ಕಾಷ್ಟ ಎಲ್ಲ ಹಾಕಿ, ಅಭೂತಪೂರ್ವವಾದ ಆ ಗೌರವದಿಂದ ಅದನ್ನು ಚಿತಾಗ್ನಿ ಅಂತ ಅದರಲ್ಲಿ ಸಮರ್ಪಣೆ ಮಾಡಿ ಅಗ್ನಿಯನ್ನು ಅದಕ್ಕೆ ಸ್ಪರ್ಶ ಮಾಡಿದಾಗ ಆ ವ್ಯಕ್ತಿಗೆ ಸದ್ಗತಿ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಮಾಡಿದ್ರೆ ಸದ್ಗತಿ ಆಗತ್ತೆ ಪರವಾಗಿಲ್ಲ ಅಂತ ಎಲ್ಲ ತಿಳ್ಕೊಳ್ತಾರೆ. ಸ್ವಾರಸ್ಯ ಏನು ಗೊತ್ತಾ, ದುರ್ಜನರ ಸೇವೆಯನ್ನು ಅಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ನಾವು ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಸದ್ಗತಿ, ನಾವು ಸನ್ಮಾರ್ಗದಲ್ಲಿ ಇದ್ದೇ ಇದ್ದರೆ ಯಾರು ಏನೇ ಶ್ರೀಗಂಧ ಅಲ್ಲ ರಕ್ತ ಚಂದನ ತಂದು ಸಮರ್ಪಣೆ ಮಾಡಿದ್ರೂ ಕೂಡ ಅದರಿಂದಲೇ ಪೂರ ಬೆಂಕಿ ಹಚ್ಚಿದ್ರೂ ಕೂಡ ಅವನಿಗೆ ಸದ್ಗತಿ ಇಲ್ಲ. ನಾವು ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಶವ ಸಂಸ್ಕಾರದ ಸದ್ಗತಿ, ಇಲ್ಲದೇ ಇದ್ದರೆ ಇಲ್ಲ. ಅವರಿಗೆ ಇವರಿಗೆ ಅಲ್ಲ, ಒಂದು ಮಿನಿಸ್ಟರ್ ಆಗಿಬಿಟ್ರೆ ಎಷ್ಟು ಮಾಡ್ತಾರೆ, 21 ಸತಿ ಡಮಾರ್ ಡಮಾರ್ ಅಂತ ಅನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಮೆರವಣಿಗೆ ಮಾಡಿಬಿಟ್ಟು ಯಾವ ರೀತಿ ಅಗ್ನಿಸ್ಪರ್ಶ ಮಾಡಿ ಅದಕ್ಕೊಂದು 1 ಎಕರೆ ಜಾಗಾನೇ ಮೀಸಲಿಟ್ಟು ಎಲ್ಲ ಮಾಡ್ತಾರೆ. ಆ ಥರ ಮಾಡುವಾಗ ಒಂದ್ಸತಿ ಏನಾಗ್ಬಿಟ್ಟಿದೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಪಿ ವಿ ನರಸಿಂಹರಾವ್ ಇದಾರಲ್ಲ, ಅವರ ಶರೀರಕ್ಕೆ ಪೂರ ಶ್ರೀಗಂಧ ಸುಗಂಧ ತುಳಸಿ ಕಾಷ್ಟ ಇವುಗಳನ್ನೇ ಅವರ ಶವದ ಮೇಲೆ ಇಟ್ಟು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿದ್ರು. ಅಗ್ನಿಸ್ಪರ್ಶ ಆಯಿತು, ಅವ್ರ ಮಗ ಪಿ ವಿ ರಂಗರಾವ್ ಅಂತ, ಅವನು ಎ ಪಿ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದ. ಹೋಮ್ ಮಿನಿಸ್ಟರ್ ಅಂದರೆ ಎಂಥ ಪವರ್ ಇರುತ್ತೆ ಗೊತ್ತಾ, ಅವ್ನು ಸುಮ್ಮನೆ ಒಂದು ಆರ್ಡರ್ ಮಾಡಿಬಿಟ್ರೆ ಸಾಕು, ಪೊಲೀಸ್ನವ್ರು ಇರ್ತಾರೆ, ಅದಿರ್ತಾರೆ ಇದಿರ್ತಾರೆ ಎಲ್ಲ. ಅವನೇ ಏನು ಮಾಡ್ದ ಅಂದರೆ ನನ್ನ ತಂದೆಗೆ ನಾನೇ ಅಗ್ನಿಸ್ಪರ್ಶ ಮಾಡ್ತೀನಿ ಅಂತ ಅಗ್ನಿಸ್ಪರ್ಶ ಮಾಡ್ದ. ಸರ್ಕಾರದ ಗೌರವ ಎಲ್ಲ ಕೊಟ್ಟರು, ಅಲ್ಲಿ ಚಂದನ ಗಿಂದನ ಅದು ಎಲ್ಲ ಹಾಕಿದ್ರು, ಶ್ರೀಗಂಧ ಇತ್ತು, ತುಳಸಿ ಕಾಷ್ಟ ಇತ್ತು, ಎಲ್ಲ ಇತ್ತು, ಸರಿ ಹಾಕಿ ಅಗ್ನಿಸ್ಪರ್ಶ ಮಾಡಿದ್ರು. ಮಾಡಿ ಆಯಿತು, ಆಮೇಲೆ ಎಲ್ಲ ಆಯಿತು, ಎಲ್ಲ ಜನರು ಹೋದರು, ಪಿ ವಿ ರಂಗರಾವು ಮನೆಗೆ ಹೋದರು. ಮನೆಗೆ ಹೋಗಾದಮೇಲೆ ರಾತ್ರಿ ಯಾರೋ ಸಂಬಂಧಿಕರು ಬಂದುಬಿಟ್ಟು ಆ ಪಿ ವಿ ರಂಗರಾವ್ಗೆ ಹೇಳಿದ್ದಾರೆ, ನೀನು ಅಗ್ನಿಸ್ಪರ್ಶ ಮಾಡಿದೆಯಲ್ಲೋ, ಆ ಶರೀರ ಸರಿಯಾಗಿ ಸುಟ್ಟೇ ಇಲ್ಲ, ಅರ್ಧಂಬರ್ಧ ಹಾಗೆ ಆಗಿದೆ, ಬಾ ಹೋಗಿ ತೋರಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ವಾಪಸ್ ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದ್ದಾರೆ. ಅರ್ಧ ಮಾತ್ರ ಸುಟ್ಟಿದೆ, ಪೂರ ಸುಟ್ಟೇ ಇಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ,
ಗೌರ್ಮೆಂಟು ಸರ್ಕಾರ ಯಾವ್ದಾರು ಕೆಲಸ ಮಾಡುತ್ತೆ ಅಂದರೆ ಅರ್ಧಂಬರ್ಧನೇ ಮಾಡುತ್ತೆ, ಅದ್ಯಾವುದು ಪೂರ ಮಾಡಲ್ಲ. ನಮ್ಮ ಪರವಾಗಿ ಇನ್ನೊಬ್ಬರು ಕೆಲಸ ಮಾಡ್ತಾರೆ ಅಂದರೆ ಅದನ್ನು ಹೇಳ್ತಾರಲ್ಲ, ತಾನು ಮಾಡುವುದು ಉತ್ತಮ, ಇನ್ನೊಬ್ಬರು ಮಾಡುವುದು ಮಧ್ಯಮ, ಆಳು ಮಾಡುವುದು ಹಾಳು. ಇನ್ನೊಬ್ಬರಿಗೆ ಯಾರಿಗೋ ರೆಪ್ರೆಸೆಂಟೇಷನ್ ಕೊಟ್ಟುಬಿಟ್ರೆ ಅವ್ರು ಇಷ್ಟೇ ಮಾಡೋದು. ಸ್ವಾಮಿ, ಎಲ್ರಿಗೂ ಕೂಡ 20 ಕೆಜಿ ಗಂಧ ತಂದುಬಿಟ್ಟಿದ್ದೀನಿ, 10 ಕೆಜಿ ತುಳಸಿ ಕಾಷ್ಟ ತಂದುಬಿಟ್ಟಿದ್ದೀನಿ, ಈ ಥರ ಅಂತಾರೆ. ಹಚ್ಚೋದು ಹಚ್ತಾರೆ, ಆಮೇಲೆ ಮತ್ತೇನೋ ಮಳೆ ಬಂತೋ ಅಥವಾ ಇನ್ನೇನೋ ಬಂತೋ ಏನಾಯ್ತಂದ್ರೆ ಅಷ್ಟೇ ಬಿಡು ಅಂತ ಕೈ ತೊಳ್ಕೊಂಡು ಬಂದ್ಬಿಡ್ತಾರೆ. ಅಲ್ಲ, ಪ್ರಧಾನಮಂತ್ರಿ ಆದವನಿಗೆ ಶವ ಸಂಸ್ಕಾರ ಸರಿಯಾಗಲಿಲ್ಲ, ಅಗ್ನಿಸ್ಪರ್ಶದಿಂದ ದಾಹ ಸರಿಯಾಗಲಿಲ್ಲ ಅಂದರೆ ಅಧಿಕಾರ ಇದ್ರೆ ಆಗ್ಬಿಡುತ್ತೆ, ದುಡ್ಡಿದ್ರೆ ಆಗ್ಬಿಡುತ್ತೆ ಅಂದರೆ ಎಂಥ ಮೂರ್ಖರಿದ್ದಾರೆ ಜನ. ಆಗಲಿಲ್ಲ, ಕಡೆಗ ಪಿ ವಿ ರಂಗರಾವ್ ಇಲ್ಲ ಸರಿಯಾಗಿ ವಿಧಿವತ್ತಾಗಿ ಆಗಬೇಕು ಅಂತ ಆಮೇಲೆ ಮತ್ತೆ ಬಂದು ಅಗ್ನಿ ಸಂಸ್ಕಾರ ಮಾಡ್ದ. ಅಂದರೆ ದುರ್ಜನರ ಸೇವೆಯನ್ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮಾಡಿಸ್ಬಿಡ್ತೀನಿ, ಶರೀರ ಸ್ಪರ್ಶ ಮಾಡೋದು ಅಷ್ಟೇ, ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಅದಕ್ಕೂ ಇನ್ನು ಮುಂದೆ ಬರುತ್ತೆ ಅಲ್ವಾ. ಇಲ್ಲಿ ಸುಲಭದ ದರದಲ್ಲಿ ಹೋಲ್ಸೇಲ್ ಆಗಿ ಶವಸ್ಪರ್ಶ ಅಗ್ನಿಸ್ಪರ್ಶ ಮಾಡಲಾಗುತ್ತದೆ ಅಂತೇನೋ ಬರುತ್ತೆ, ಹಾದಿ ಬೇಗ ಬೂದಿ ಅಂತೇನೋ ಕೊಟೇಶನ್ ಕೊಟ್ಬಿಡ್ತಾರೆ. ಪ್ರಯೋಜನ ಇಲ್ಲ, ಮಗನೇ ಮಾಡಬೇಕು, ಶ್ರದ್ಧೆಯಿಂದಲೇ ಮಾಡಬೇಕು, ಅದು ಪೂರ ಬೂದಿ ಆಗಲೇಬೇಕು. ಆದ್ದರಿಂದ ಅದು ಭಗವಂತನ ಸಂಕಲ್ಪ. ಯಾರು ಸನ್ಮಾರ್ಗದಲ್ಲಿ ಇರ್ತಾರೆ, ಯಾರು ಹರಿಗುರುಗಳನ್ನು ನಂಬಿರ್ತಾರೆ, ಅವರಿಗೆ ತಾವು ಬೇಡ ಅಂದರೂ ಅಂತ್ಯ ಸಂಸ್ಕಾರಗಳು ಚೆನ್ನಾಗಾಗತ್ತೆ, ಅದರಿಂದ ಸದ್ಗತಿ ಆಗತ್ತೆ ಅನ್ನುವ ಒಂದು ದೊಡ್ಡ ಪಾಠವನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಜನರಿಗೆ ಅನಿಸುತ್ತೆ, ನಾವು ಸಾಯುವಾಗ ಏನಾಗುತ್ತೋ ಏನೋ, ದೇವರು ನಮಗೆ ಸ್ಮರಣೆ ಮಾಡಿಸ್ತಾನೋ ಇಲ್ವೋ, ಯಾವ ಆಸ್ಪತ್ರೆಯಲ್ಲಿ ಬಿದ್ದಿರ್ತೀವೋ ಏನೋ, ಬಾಯಲ್ಲಿ ಯಾವ ಪೈಪ್ ಹಾಕಿರ್ತಾರೋ ಏನೋ, ಕಡೆಗೆ ಏನಾಗುತ್ತೋ ಏನೋ ಅಂತ ಏನೇನೋ ಯೋಚನೆ ಮಾಡ್ತಾರೆ. ಸನ್ಮಾರ್ಗದಲ್ಲಿ ನೀವಿಷ್ಟು ಸುಮ್ಮನೆ ಪ್ರವಚನ ಕೇಳಿಕೊಂಡು ಹರಿನಾಮ ಸ್ಮರಣೆ ಮಾಡಿಕೊಂಡು ಪರೋಪಕಾರ ಮಾಡಿಬಿಟ್ರೆ ಏನು ಯೋಚನೆ ಇಲ್ಲ, ಸದ್ಗತಿಯಾಗಿ ಒಳ್ಳೆಯ ರೀತಿಯಲ್ಲಿ ಮರಣ ಬರುತ್ತೆ. ಅವರು ಇವರಲ್ಲ, ಈಗ ಯಾರೋ ಇದ್ದರೆ ಹೆಂಡತಿ ಮಕ್ಕಳು ಮಾಡ್ತಾರೆ, ಮಗ ಸೊಸೆ ಮಾಡ್ತಾರೆ ಎಂಬುದು, ಅದೇ ಬ್ರಹ್ಮಚಾರಿ ಆಗಿಬಿಟ್ರೆ ಹಿಂದಿಲ್ಲ ಮುಂದಿಲ್ಲ ಯಾರೂ ಕೇಳೋರಿಲ್ಲ ಅಂತಿರ್ತಾರೆ. ಆ ಥರ ಅಖಂಡ ಬ್ರಹ್ಮಚರ್ಯದಲ್ಲಿ ಇದ್ದವರು ಭೀಷ್ಮಾಚಾರ್ಯರು. ಪ್ರಾಣ ಹೋಗುವ ಸಂದರ್ಭ ಏನು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಭಗವಂತನ ನಂಬಿದ್ರು, ವಿಷ್ಣು ಸಹಸ್ರನಾಮ ಜಗತ್ತಿಗೆ ಕೊಟ್ಟರು, ಭಗವಂತನ ಸ್ಮರಣೆ ಮಾಡ್ತಾ ಇದ್ರು ಅಷ್ಟೇ. ಸಾಯುವಾಗ ಎದುರುಗಡೆ ಕೃಷ್ಣ ಪರಮಾತ್ಮ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ, ನೀನು ಉಪದೇಶ ಮಾಡು ಅದು ಮಾಡು ಅಂತೆಲ್ಲ ಹೇಳ್ತೀವಿ, ಎದುರುಗಡೆ ಬಂದು ಕೃಷ್ಣ ಪರಮಾತ್ಮ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಧರ್ಮ ಮಾರ್ಗದಲ್ಲಿದ್ದುಬಿಟ್ರೆ ದೇವರು ಆಚೆ ಈಚೆ ನೋಡದೆ ಏನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಅದಕ್ಕೆ ನಾವು ಮಾಡಬೇಕಾದ್ದೆರಡೆ, ಹರಿನಾಮಸ್ಮರಣೆ, ಪರೋಪಕಾರ, ಮತ್ತೆ ನಮ್ಮ ಕರ್ತವ್ಯ. ಏನು ನಮ್ಮ ಕರ್ತವ್ಯ ಇದೆ ಅದನ್ನು ಮಾಡಬೇಕು, ಹರಿನಾಮಸ್ಮರಣೆ ಮಾಡಬೇಕು, ಪರೋಪಕಾರ ಮಾಡಬೇಕು, ಇಷ್ಟು ಮಾಡಿಬಿಟ್ರೆ ಸಾಕು ಅಂಥೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂತೂ ಸುವರ್ಣವನ್ನು ಕದ್ದುಬಿಟ್ರೆ ಅವನ ಕಾಲು ಉಗುರಿನಿಂದ ಕೊಳೆತುಕೊಂಡು ಅದು ಆರಂಭ ಆಗ್ತಾ ಇರ್ತದೆ ಅವನ ಜೀವನದ ದುರಂತ. ಅದೇ ಸುವರ್ಣವನ್ನು ದಾನ ಮಾಡಿಬಿಟ್ರೆ ವರ್ಚಸ್ವಿ ತೇಜಸ್ವಿ ವಾಗ್ಮಿತಾ, ಒಳ್ಳೆ ವಾಗ್ಮಿಯಾಗಿ ಅವನು ಇರ್ತಕ್ಕಂಥವನಾಗುತ್ತಾನೆ ಅನ್ನೋ ಫಲವನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಇನ್ನು ಒಂದು ಇದನ್ನು ಹೇಳ್ತಾರೆ, ಅಂದರೆ ಶೋಷಣೆಯನ್ನು ಯಾವ ಥರ ಜನ ಮಾಡ್ತಾರೆ, ಅವರಿಗೆ ಯಾವ ರೀತಿ ದುಃಖ ಆಗತ್ತೆ, ಭಗವಂತ ಹೇಗೆ ಅವರನ್ನು ನೋಡ್ತಾನೆ ಅಂತ ಹೇಳಿ ಅದನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಕೆಲವರೇನು ಮಾಡ್ತಾರಂದರೆ ಹಿಂಸೆ, ಕೊಲೆ, ಸುಳ್ಳು, ಇನ್ಯಾರೊಬ್ಬರನ್ನ ವಂಚನೆ ಮಾರ್ಗದಲ್ಲಿ ಸಿಕ್ಕಿಸ್ಬಿಟ್ಟು ವಿಲವಿಲ ಅಂತ ಒದ್ದಾಡಿಸ್ಬಿಡೋದು, ಅವರು ಒದ್ದಾಡೋದು ನೋಡಿಕೊಂಡು ಇವರು ಹಣ ಮಾಡ್ಕೊಂಡು ಖುಷಿ ಪಡೋದು, ಈ ಥರ ಮಾಡ್ತಾ ಇರ್ತಕ್ಕಂಥವ್ರಾಗುತ್ತಾರೆ. ಅದರಿಂದ ಪಾಪ ಆಚೆ ಈಚೆನೂ ಮಾಡಲಿಕ್ಕೆ ತೋಚದೆ ತಲೆ ತಿರುಗಿಬಿಟ್ಟು ಅನಾಥರಾಗಿ ಇದ್ದ ಆಸ್ತಿಯೆಲ್ಲ ಕಳ್ಕೊಂಡು ಕೇರ್ ಆಫ್ ಫುಟ್ಪಾತ್ ಆಗಿಬಿಡ್ತಾರೆ. ಅಂದರೆ ಇನ್ನೊಬ್ಬರನ್ನ ಹಿಂಸಿಸೇ ತಾವು ಚೆನ್ನಾಗಿ ಬದುಕೋದು, ಎಲ್ಲರ ತಲೆ ಮೇಲೂ ಕೈ ಇಟ್ಟು ಏನಂದರೆ ತಾವು ಚೆನ್ನಾಗಿ ಬದುಕೋದು, ಏನಾದ್ರು ಕೇಳಕ್ಕೆ ಬಂದರೆ ಜೋರು ಮಾಡೋದು, ರೌಡಿಗಳನ್ನು ಬಿಟ್ಟು ಹೊಡೆಸೋದು, ಈ ಥರದ ಜನ ಇರ್ತಾರೆ. ಹಿಂಸೆ ಮಾರ್ಗದಲ್ಲೇ ಬದುಕ್ತಾ ಇರ್ತಕ್ಕಂಥವ್ರಾಗ್ತಾರೆ. ಇವರು ಒಂಥರ ಜನ, ಅಂದರೆ ರೌಡಿಗಳು ಮೊದಲಾದವರು ಹೆದರಿಸೋದು, ಹೆದರಿಸ್ಬಿಟ್ಟು ಕೈಕಾಲು ಮುರಿತೀನಿ ಅನ್ನೋದು, ಈ ಥರ ಮಾಡಿ ತೊಂದರೆ ಕೊಟ್ಟುಬಿಟ್ಟು ತಾವು ದುಡ್ಡು ಮಾಡ್ಕೊಂಡಿರೋದು ಒಂಥರ ಜನ. ಇನ್ನೊಂಥರ ಜನ ಈ ಡಾಕ್ಟ್ರುಗಳು ಮೊದಲಾದವರು ಬಿಳಿ ಬಟ್ಟೆನೇ ಹಾಕ್ಕೊಂಡಿರ್ತಾರೆ, ನಿಮ್ಮೊಳ್ಳೆದಕ್ಕೆ ಮಾಡ್ತೀವಿ ನಿಮ್ಮೊಳ್ಳೆದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ.
ಆಮೇಲೆ ಏನು ಮಾಡ್ತಾರೆ, ಎಂ ಬಿ ಬಿ ಎಸ್ ಮಾಡ್ತಾರೆ. ಎಂ ಬಿ ಬಿ ಎಸ್ ಅಂದ್ರೆ ಏನು? ಎಂ ಬಿ ಬಿ ಎಸ್ ಅಂದ್ರೆ ಮರ್ಡರಿಂಗ್ ಬ್ಯಾಚ್ ಬೈ ಬ್ಯಾಚ್ ಇನ್ ಸರ್ವೀಸ್. 2 ಲಕ್ಷ, 3 ಲಕ್ಷ, 4 ಲಕ್ಷ ಈ ಥರ ಎಷ್ಟು ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಸರಿ ಬಿಡಿ, ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಇಳದೇ ಇದ್ದಿದ್ದೆಲ್ಲ ಹಾಕಿಬಿಟ್ಟು ಏನು ಮಾಡ್ತಾರಂದರೆ ಆ ಥರ ಎಳೆದು ಬಿಡ್ತಾರೆ. ಆ ರೌಡಿ ಆಗಿರೋನು ಪರವಾಗಿಲ್ಲ ಅಂದರೆ ಕಣ್ಣು ಕೆಂಪಗೆ ಮಾಡಿಕೊಂಡು ಕೈಯಲ್ಲಿ ಮಚ್ಚಿಟ್ಕೊಂಡು ಈ ಥರ ಹೆದರ್ಸ್ಕೊಂಡು ಹೆದರ್ಸ್ಕೊಂಡು ದುಡ್ಡು ಮಾಡ್ತಾನೆ. ಇವರು ಒಂದು ಕೈಯಲ್ಲಿ ಒಂದು ಚಾಕು ಇಟ್ಕೊಂಡ್ಬಿಟ್ಟು ಎಲ್ಲಿ ಕುಯ್ಲಿ ಎಲ್ಲಿ ಕುಯ್ಲಿ ಅಂತ ಹೇಳಿಬಿಟ್ಟು ಫುಲ್ ಕುಯ್ದುಬಿಟ್ಟು ಏನು ಮಾಡ್ತಾರೆ ಅಂದರೆ ಅವನ ಜೀವನವನ್ನು ಹೆದರಿಸಿ ಅದರಿಂದ ದುಡ್ಡು ಮಾಡ್ಕೊಳ್ತಾರೆ. ಏನು ಯಾರೋ ಒಬ್ಬರು ಅವ್ರಿಗೆ ಸ್ವಲ್ಪ ಏನೋ ಒಂಚೂರು ಎದೆ ನೋವು ಬಂದಾಗ ಆಗಿದೆ, ಏನೋ ಪಾಪ ಗಾಬರಿ ಆಗಿದೆ, ಎದೆ ನೋವು ಬಂದಾಗ ಇದೆ, ಏನಾಗ್ಬಿಡುತ್ತೆ ಏನೋ, ನನ್ನ ಕತೆ ಏನಾಗ್ಬಿಡುತ್ತೆ ಏನೋ, ಮನೆಯವರೆಲ್ಲ ಗಾಬರಿಗೊಂಡು ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡಿದಾರಂದರೆ ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಸ್ವಲ್ಪ ಫೇಮಸ್ ಡಾಕ್ಟ್ರು. ಆ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಆ ಡಾಕ್ಟ್ರು ಅವನ್ನೆಲ್ಲ ನೋಡಿಬಿಟ್ಟು ಏನು ಯೋಚನೆ ಮಾಡಬೇಡಿ, ನಿಮಗೆ ನಾವಿದ್ದೀವಿ, ನಾವಿದ್ದೀವಿ ಅಂದಮೇಲೆ ನೀವೇನು ಯೋಚನೆ ಮಾಡಬೇಕಾದಿಲ್ಲ, ನೆಮ್ಮದಿಯಿಂದ ಇರಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇನ್ನೊಂದೆರಡು ಟೆಸ್ಟ್ ಮಾಡಿಸ್ಬೇಕು, ಇನ್ನೊಂದೆರಡು ದಿವಸ ಅಡ್ಮಿಟ್ ಆಗಿ ಅಂತ ಒಂದೆರಡು ದಿವಸ ಅಡ್ಮಿಟ್ ಆಗಿದ್ದಾರೆ. ಆಮೇಲೆ ಮತ್ತೆ ಅವ್ರು ಹೇಳಿದ್ದಾರೆ, ನಿಮ್ಮ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಸುಮಾರೊಂದು 2.5 ಲಕ್ಷ ಖರ್ಚಾಗುತ್ತೆ ಪ್ಯಾಕೇಜ್ ಸರ್ಜರಿ ಅಂತ ಅಂದ್ಕೊಂಡಿದ್ದೀವಿ ನಾವು, ಆದರೆ ಅದರ ಪ್ಯಾಕೇಜಲ್ಲೇ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಕುಯ್ಯೋದು ಹೊಲಿಯೋದು ಅದು ಇದು ಎಲ್ಲ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ಪ್ಯಾಕೇಜ್ ಸರ್ಜರಿ ಅಂತ, 2.75 ಲಕ್ಷ ಆಗುತ್ತೆ. ನೀವು ಹೆಂಡತಿ ಮಕ್ಕಳಿಗೆಲ್ಲ ಹೇಳಬೇಡಿ, ಹೇಳಿದ್ರೆ ಗಾಬರಿ ಆಗುತ್ತೆ, ಅವರು ತಲ್ಲಣಗೊಂಡು ಬಿಡ್ತಾರೆ, ಎಲ್ಲರೂ ಬಂದು ನಿಮ್ಮನ್ನು ನೋಡೋಕ್ಕೆ ಅಂತ ಬರ್ತಾರೆ, ಅಯ್ಯೋ ಹೀಗಾಗೋಯ್ತಾ ಕತೆ ಮುಗಿದೋಯ್ತಾ ಅಂತೆಲ್ಲ ಅಂದ್ಕೊಳ್ತಾರೆ. ಅದಕ್ಕೆ ಯಾರಿಗೂ ಹೇಳಬೇಡಿ, ಒಂದು ವಾರ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಡಿ, ಡೆಲ್ಲಿಲಿರೋ ಕೆಲಸ ಇದೆ ಅಂತ ಹೇಳಿಬಿಡಿ, ಇಲ್ಲಿ ಒಳಗಡೆ ಸೇರ್ಕೊಂಡ್ಬಿಡಿ, ಒಂದು ವಾರ ಆದಮೇಲೆಲ್ಲ ಆಪರೇಷನ್ ಮಾಡಿ ಯಥಾ ಪ್ರಕಾರ ನಿಮ್ಮನ್ನು ನಾವು ಮನೆಗೆ ಕಳಿಸ್ಬಿಡ್ತೇವೆ, ಅದರಿಂದ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆಯಿತು ಅಂದ್ಬಿಟ್ಟು ಆ ಶ್ರೀಮಂತ ಏನು ಮಾಡಿದ್ದಾನೆ, 2.75 ಲಕ್ಷ ಕೊಟ್ಟಿದ್ದಾನೆ. ಇವರವನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೆಲ್ಲ ಹೇಳಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೇನು ಮಾಡಿದಾರಂದರೆ ಇನ್ನು ಇಲ್ಲೆಲ್ಲ ಹೊಲ್ದು ಬಿಟ್ಟು ಹೆಚ್ಚಿಗೆ ನೀವು ಸುಮ್ಮನೆ ನೆಟ್ಬನೀನ್ ಬಿಚ್ಚಕ್ಕೆ ಹೋಗ್ಬೇಡಿ, ಮನೆಯಲ್ಲೆಲ್ಲ ಗೊತ್ತಾಗುತ್ತೆ ಯಾಕೆ ಯಾಕೆ ಅಂತೆಲ್ಲ ಕೇಳ್ತಾರೆ, ಅದಕ್ಕೆ ಸುಮ್ಮನೆ ನೆಟ್ಬನೀನೇ ಹಾಕ್ಕೊಂಡಿರಿ, ಸ್ವಲ್ಪ ಚಳಿ ಆಗುತ್ತೆ ಚಳಿ ಆಗುತ್ತೆ ಅಂತೇಳ್ಬಿಟ್ಟು ಹಾಗೆ ಇರಿ. ಆಮೇಲೆ ಮತ್ತೆ ಅದು ಮಾಸ ಆದಮೇಲೆ ಏನು ಗೊತ್ತಾಗಲ್ಲ, ಏನೋ ಸುಮ್ಮನೆ ಹಾಗೆ ಆಗಿದೆ ಚೂರು ಅಂತ ತಿಳ್ಕೊಳ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಅವನು ಹಾಗೆ ಇದ್ದಾನೆ, 1-2 ವರ್ಷ ಆಗಿದೆ, 2 ವರ್ಷ ಆದಮೇಲೆ ಮತ್ತೆ ಎದೆನೋವು ಕಾಣಿಸ್ಕೊಂಡಿದೆ, ಎದೆನೋವು ಕಾಣಿಸ್ಕೊಂಡಿದೆಯಲ್ಲ ಅಂದ್ಬಿಟ್ಟು ನಮ್ಮ ಕಡೆದು ಯಾವುದೋ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಸರಿ ಅಲ್ಲಿಗೆ ಹೋಗಿದ್ದಾನೆ. ಹೋಗಾದ್ಮೇಲೆ ಹೇಳಿದ್ದಾನೆ, ಹಿಂಗಾಗಿದೆ, ನಾನು ಹೆಂಡತಿ ಮಕ್ಕಳಿಗೊಂಥರ ಮೋಸ ಮಾಡಿದ್ದೀನಿ, ಅವ್ರಿಗೆ ಹೇಳ್ದೇನೆ ಮೊದಲೇ ಒಂದು ಆಪರೇಷನ್ ಆಗಿದೆ, 2.75 ಲಕ್ಷ ಖರ್ಚು ಮಾಡಿ ಅದಲ್ಲೇ ಎಲ್ಲೋ ಒಂದು ಕಡೆ ಪ್ಯಾಕೇಜ್ ಸರ್ಜರಿ ಅಂತ ಮಾಡಿದ್ದಾರೆ, ಮಾಡಿಸ್ಕೊಂಡಿದ್ದೀನಿ, ಈಗ ಇನ್ನೊಂದ್ಸತಿ ನೋವು ಬಂದಿದೆ ನಿಜವಾಗಿ ನೋಡಿ ಅಂತ ಹೇಳಿದ್ದಾನೆ. ಅವ್ರು ನೋಡಿಬಿಟ್ಟು ಹೌದಾ, ಒಳ್ಳೇದು, ಎಷ್ಟು ಕೊಟ್ಟಿದ್ದೀರಾ, 2.75 ಲಕ್ಷ ಕೊಟ್ರ, ಯಾವ ಡಾಕ್ಟ್ರ್ ಹೆಸರು, ಮತ್ತು ಯಾವ ರೂಮಲ್ಲಿ ಅಡ್ಮಿಟ್ ಆಗಿದ್ರಿ, ಯಾವ ಹಾಸ್ಪಿಟ್ಲು ಎಲ್ಲ ಕೇಳಿದ್ದಾರೆ, ಇವನ್ನೆಲ್ಲ ಹೀಗೆ ಹೀಗೆ ಅಂತ ಹೇಳಿದ್ದಾನೆ. ಮತ್ತು ಆಮೇಲೆ ಅವ್ರು ಹೇಳಿದ್ದಾರೆ, ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಆಪರೇಷನ್ನೇ ಮಾಡಿಲ್ಲ ಅವರು, ಇಲ್ಲಿ ಕುಯ್ದು ಬಿಟ್ಟು ಬರೀ ಸ್ಟಿಚಸ್ ಹಾಕ್ಬಿಟ್ಟಿದ್ದಾರೆ, ಏನೋ ಅದು ಗ್ಯಾಸ್ಟ್ರಿಕ್ಕಿಂದೇ ಎದೆ ಉರಿ ಬಂದಿರಬೇಕಷ್ಟೇ, ನಿಜವಾಗೇನು ಆಗ 2 ವರ್ಷದಿಂದ ಪ್ರಾಬ್ಲಮ್ ಆಗಿರಲಿಲ್ಲ, ಸುಮ್ಮನೆ ಕುಯ್ದು ಬಿಟ್ಟು ಸ್ಟಿಚಸ್ ಹಾಕಿದ್ದಾರೆ, ನಿಜವಾಗ ಆಗಿಲ್ಲ, ನಮಗೆ ಗೊತ್ತಾಗ್ತಾ ಇದೆ, ಆ ಮೆಡಿಕಲ್ ರೆಕಾರ್ಡ್ ಪ್ರಕಾರ ನಾವು ಸ್ಕ್ಯಾನ್ ಗೀನ್ ಎಲ್ಲ ಮಾಡಿದಾಗ ಕ್ಲೀನಾಗಿ ಗೊತ್ತಾಗ್ತಿದೆ, ಹಿಂದೆ ಏನು ಒಳಗಡೆ ಯಾವ ಮೆಟೀರಿಯಲ್ ಹೋಗಿಲ್ಲ ಏನು ಇದಾಗಿ, ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ, ಈ ಥರ ಮೋಸ ಮಾಡಿದ್ದಾರೆ ಅವರು, ನಮ್ಮ ಡಾಕ್ಟ್ರು ನಮಗೆ ತುಂಬ ಬೇಕಾದವರು, ಈ ಥರ ಮೋಸ ಮಾಡೋಣ ಅಂದ್ರೇನು, ನಾನು ಜಗಳ ಕಾಯ್ತೀನಿ, ನೀವು ಒಂಚೂರು ಬರ್ಕೊಡಿ, ಏನೂ ಆಗಿಲ್ಲ ಅಂತ ನೀವು ಬರ್ಕೊಡಿ, ನಾನು ಅವ್ರ ಬುದ್ಧಿ ಕಳಿಸ್ತೀನಿ ಅಂದರು. ಅದಕ್ಕೆ ಇವರು ಏನಂದ್ರೆ, ನಮ್ಮ ಡಾಕ್ಟರ್ ಕಮ್ಯುನಿಟಿಲಿ ಒಬ್ಬರು ಡಾಕ್ಟ್ರ ಬಗ್ಗೆ ಇನ್ನೊಬ್ಬರು ಡಾಕ್ಟ್ರು ಕಾಮೆಂಟ್ ಮಾಡಿ ಬರ್ಕೊಡೋದು ಅಂತ ಇಲ್ಲ, ಆದರೆ ನಾವು ಬರ್ಕೊಡಲ್ಲ, ಸಿಚುಯೇಷನ್ ಈ ಥರ ಇದೆ, ನೀವು ಬೇರೆ ಕಡೆ ಇನ್ನೊಂದು ಕಡೆ ಸ್ಕ್ಯಾನಿಂಗ್ ತೆರೆಸ್ಕೊಳ್ಳಿ, ಹಿಂದೆ ಆಗಿಲ್ವ ಅಂತ ಬೇಕಾದ್ರೆ ಅವ್ರ ಹತ್ರ ಕೇಳಿ, ಆದರೆ ನಾವು ಬರ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮತ್ತು ಇವ್ರು ಹೋಗಿ ಅವ್ರ ಹತ್ರ ಗಲಾಟೆ ಮಾಡಿದ್ದಾರೆ, ನೀವು ಹೀಗಂತೆ ಸುಳ್ಳು ಹೇಳಿಬಿಟ್ರಿ, ಮೋಸ ಆಗಿಬಿಟ್ರಿ ಅಂತ. ಆ ಡಾಕ್ಟ್ರು ಏನು ಹೇಳಿದಾನಂದರೆ, ಪ್ಯಾಕೇಜ್ ಸರ್ಜರಿ ಅಂತ ನಾವು ಬುಕ್ ಮಾಡಿದ್ರೆ ನಮಗೊಂದು 75,000 ಕೊಡ್ತಾರೆ, ಕಮಿಷನ್ ಇತ್ತು ಅಂತ ನಾನು ಮಾಡಿದೆ ಅಷ್ಟೇ, ಅದೇನಾಗಿದೆ, ಅದ್ರ ಏನು ಯೋಚನೆ ಇಲ್ಲ ಬಿಡಿ ಅಂತ ಅಂದ್ಬಿಟ್ಟಿದ್ದಾನೆ. ಇವರಂದರು, ಎಂಥ ದರೋಡೆ ಮಾಡಿದೆಯಲ್ಲ ನೀನು ವಿಶ್ವಾಸಿ ಅಂತ ಬಂದರೆ ಈ ಥರ ಮಾಡಿಬಿಟ್ಟಿಯಲ್ಲ ಅಂದರು. ಅಂದ್ರೆ ಈ ಥರ ಇರ್ತಾರೆ, ಗೊತ್ತಾಗಲ್ಲ ಪಾಪ ಜನರಿಗೆ ಏನಂತ ಹೇಳಿದ್ರೆ ಈ ಥರ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ, ಅಥವಾ ಇನ್ನೊಂದು ರೀತಿ ಬೇರೆಯವ್ರನ್ನ ಇಟ್ಕೊಂಡು ಹೆದರಿಸೋದು ಅದು ಮಾಡೋದು
ಅವ್ರ ಆಸ್ತಿಯನ್ನು ಲಪಟಾಯಿಸಿಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಅವ್ರು ತುಂಬ ಒದ್ದಾಡ್ತಿರ್ತಾರೆ, ನನ್ನ ಕತೆ ಮುಗಿದೋಯ್ತು, ನನ್ನ ಕತೆ ಮುಗಿದೋಯ್ತು, ಇನ್ನೇನಾಗತ್ತೋ ತೊಂದರೆ, ಇನ್ನೇನಾಗತ್ತೋ ತೊಂದರೆ ಅಂತ ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಸುಳ್ಳು ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ ಲಕ್ಷಾಂತರ ರೂಪಾಯಿ ಕಿತ್ತು ಬಿಡ್ತಾರೆ, ಕಿತ್ತು ಇದು ಮಾಡಿ ಇದು ಮಾಡಿಬಿಡ್ತಾರೆ. ಕಡೆಗೆ ಅವನಿರೋ ಮನೆಯೂ ಮಾರ್ಕೊಂಡು ಹೊರಟೋಗ್ಬೇಕು, ಆ ಥರ ಮಾಡಿ ಕಡೆಗೆ ಮನೆಯೂ ಮಾರ್ಕೊಂಡಾಯಿತು, ಆ ವ್ಯಕ್ತಿನೂ ಹೊರಟೋಗ್ಬಿಟ್ಟ, ಈ ಥರ ಆಗತ್ತೆ. ಇವ್ರಿಗೇನು ಶಿಕ್ಷೆ ಕೊಡಬೇಕು, ಏನು ಶಿಕ್ಷೆ ಕೊಡ್ತಾನೆ ಭಗವಂತ? ಯಶ್ಚ ರೌದ್ರೋಪಜೀವಿ ಚ ಮಾರ್ಗೇ ಸಾರ್ಥಾನ್ ವಿಲುಂಪತಿ ಮೃಗಯ ವ್ಯಸನೀಯಸ್ತು ಛಗಃ ಸ್ಯಾತ್ ವಧಿಕ ಗೃಹೇ ಅಂತ ಹೇಳಿ ಹೇಳ್ತಕ್ಕಂಥವನಾಗ್ತಾನೆ. ಏನು ಮಾಡ್ತಾನೆ ಅಂದರೆ ಭಗವಂತ ಆ ವ್ಯಕ್ತಿನ ಅಲ್ಲ ಎಷ್ಟು ಉದ್ವೇಗ ಮಾಡಿರ್ತಾನೆ, ಎಷ್ಟು ಉದ್ವೇಗ ಮಾಡಿ ವಂಚನೆ ಮಾಡಿ ಅಲ್ವಾ ಅದರಿಂದ ತಮ್ಮ ಬದುಕನ್ನು ಸಾಗಿಸ್ಕೊಂಡು ಹೆಂಗಿರ್ತಾರೆ ಅಲ್ವಾ ನೋಡಿದ್ರೆ ಫೇಮಸ್ ಆಗಿರೋ ದೊಡ್ಡ ದೊಡ್ಡ ಡಾಕ್ಟ್ರು ಅಂದ್ಕೊಂಡಿರ್ತಾರೆ, ಆದರೆ ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ ಅವ್ರನ್ನ ಅಂದರೆ ಕಟುಕನ ಮನೆಯಲ್ಲಿ ಆಡನ್ನಾಗಿ ಸೃಷ್ಟಿಸಿಬಿಡ್ತಾನಂತ. ಅವನು ಕಟುಕ ಬಂದಾಗಲೆಲ್ಲ ಗಾಬರಿ, ಯಾವಾಗ ನನ್ನ ಕತ್ತರಿಸ್ತಾರೋ ನನ್ನ ಕತ್ತರಿಸ್ತಾರೋ ಅಂತ. ಹತ್ತಿರ ಬಂದುಬಿಟ್ಟು ಏನು ಮಾಡ್ತಾನೆ, ಪಕ್ಕದ ಆಡನ್ನು ಎಳ್ಕೊಂಡು ಹೋಗಿರ್ತಾನೆ, ಇದನ್ನು ಎಳ್ಕೊಂಡು ಹೋಗಿರಲ್ಲ, ಇದಕ್ಕೆದೇ ಡವಡವ ಅಂತ. ಇನ್ನು ನಾಳೆ ಹೇಳ್ಕೊಂಡು ಹೋಗ್ತಾರೆ ಅಂತ ಕಾಣುತ್ತೆ, ನಾಳೆ ಬಂದು ನನ್ನ ಕತ್ತರಿಸ್ತಾರೆ ಅಂತ ಕಾಣುತ್ತೆ ಅಂತ ಗಾಬರಿ. ಹೀಗೆ ಯಾಕಂದರೆ ಅವನೇನು ಮಾಡ್ದ, ಕತ್ತರಿಸಿ ಅದು ಮಾಡಿ, ಕೈ ಕತ್ತರಿಸಿ ಕಾಲು ಕತ್ತರಿಸಿ ಅದು ಮಾಡಿ ಇದು ಮಾಡಿ ಅದರಿಂದ ದುಡ್ಡು ಮಾಡ್ಕೊಂಡು ಹಾಯಾಗಿದ್ನಲ್ಲ, ಅದಕ್ಕೆ ಅವನ ಮನೆಯಲ್ಲಿ ಇವನ್ನ ಏನು ಮಾಡ್ತಾನೆ, ಆಡನ್ನಾಗಿ ಮಾಡ್ತಾನೆ. ವಧಿಕ ಗೃಹೇ, ಅವನು ಕೊಲ್ಲಕ್ಕೆ ಅಂತ ಬರ್ತಾನೆ, ಪಕ್ಕದ್ದನ್ನು ಕೈ ಕಾಲು ಕತ್ತರಿಸ್ಕೊಂಡು ಇದನ್ನು ನಾಳೆ ಇನ್ನೊಂದು ಸ್ವಲ್ಪ ಬೆಳೀಲಿ ಚೆನ್ನಾಗಿ ಕತ್ತರಿಸೋಣ ಇದನ್ನು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಆಮೇಲೆ ಬಂದು ಇದು ಮಾಡ್ತಾನೆ. ಯಾಕಂದರೆ ಯಾರು ಇನ್ನೊಬ್ಬರನ್ನು ಹೆದರಿಸಿ ಭಯಗೊಳಿಸಿ ಅದರಿಂದ ಬದುಕಿರ್ತಾರೋ ಅವರನ್ನು ಕಟುಕನ ಮನೆಯಲ್ಲಿ 5 ನಿಮಿಷಕ್ಕೂ ಭಯ ಪಡುವ ಹಾಗೆ ಮಾಡ್ತಾ ಏನು ಮಾಡ್ತಾನೆ ಅಂದರೆ ಅವನಿಗೆ ಆ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ. ಮೃಗಯ ವ್ಯಸನೀಯಸ್ತು ಛಗಃ ಸ್ಯಾತ್ ವಧಿಕ ಗೃಹೇ ಅಂಥೇಳಿ ಅದನ್ನು ಹೇಳ್ತಾರೆ. ಆಡೋ ಚೆನ್ನಾಗಿ ತಿನ್ಕೊಂಡು ಬೆಳೆದಿರುತ್ತೆ, ಆದರೆ ಆ ಕುರಿ ಬುದ್ಧಿ ಅಂತ ನೋಡಿ, ಅಂದರೆ ಒಂದು ಕುರಿ ಹಳ್ಳಕ್ಕೆ ಬಿದ್ದುಬಿಟ್ರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬಿದ್ದುಬಿಡುತ್ತೆ ಅಂದರೆ ಬುದ್ಧಿ ಇಲ್ಲ ಅವನಿಗೆ. ಆಗ ಏನಂದರೆ ವಂಚನೆಗೆ ಒಳಗಾಗಲೇಬೇಕು, ಅಪ್ಪ ರೋಗಿಗಳಿಗೇನು ಗೊತ್ತಿರಲ್ಲ ಅಲ್ವಾ, ಈ ಥರ ಮಿಸ್ಟೇಕ್ ಇದೆ, ಇದಕ್ಕೊಂದು ಸಣ್ಣ ಆಪರೇಷನ್ ಮಾಡಬೇಕಾಗತ್ತೆ ನೋಡಿ ಅಂದಾಗ ಮಾಡಿಸ್ಕೊಂಡ್ಬಿಡ್ತಾರೆ. ಇವನಿಗೆ ಆ ಥರ ಬುದ್ಧಿ ಇಲ್ಲದೇ ಇದ್ದಾಗ ಮಾಡಿಬಿಟ್ಟಿರ್ತಾನೆ, ಆದರೆ ಇವನಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೂ ಮಾರ್ಗ ಇಲ್ಲ. ಆ ಥರ ಅವನಿಗೆ ಭಗವಂತ ಆ ನರಕ ಎಲ್ಲ ಕೊಟ್ಟು ಈ ಚಿಹ್ನೆಯನ್ನು ಮಾಡಿ ಅದನ್ನಲ್ಲಿ ಬಿಟ್ಟಿರ್ತಕ್ಕಂಥವನಾಗುತ್ತಾನೆ ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಮತ್ತೆ ಇನ್ನೊಂದು ತಿಳಿಸಿ ಹೇಳ್ತಕ್ಕಂಥವರಾಗುತ್ತಾರೆ. ದುಃಖ ಬರುತ್ತೆ, ಅವಮಾನ ಬರುತ್ತೆ, ತಲೆ ಎತ್ತಲಿಕ್ಕಾಗದೇ ಇದ್ದಾಗ ಆಗತ್ತೆ, ಇದೆಲ್ಲಕ್ಕಿಂತ ಊರು ಬಿಟ್ಟು ಹೊಟ್ಟೋದ್ರೆ ಸಾಕು ಅನಿಸತ್ತೆ, ಎಷ್ಟೋ ಸತಿ ಒಂದೊಂದ್ಸತಿ ಅಂತ, ಅಯ್ಯೋ ಈ ಸಂಸಾರನೂ ಬೇಡ, ಈ ಜಗತ್ತು ಬೇಡ, ಯಾವುದಾದ್ರೂ ಒಂದು ಟ್ರೈನ್ಗೆ ಹೋಗಿ ಆ ರೈಲ್ವೆ ಕಂಬಿ ಮೇಲೆ ತಲೆ ಕೊಟ್ಟು ಬಿಡೋಣ ಅನ್ನೋ ಅಷ್ಟು ಜಿಗುಪ್ಸೆ ಬರತಕ್ಕಂಥ ಸಂಕಟ ಪ್ರಸಂಗಗಳು ಇರುತ್ತೆ. ಹಾಗೆ ಯಾರೋ ಜೊತೆಗಿದ್ದವರೋ ಇನ್ಯಾರೋ ಒಬ್ಬರು ಸಮಾಧಾನ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಇಲ್ಲ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾನೆ, ಮುಖ ತೋರ್ಸೋಕ್ಕಾಗಲ್ಲ ಸಮಾಜಕ್ಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಅವನು ಆತ್ಮಹತ್ಯೆ ಮಾಡ್ಕೋಬಾರ್ದು. ಇವತ್ತಲ್ಲ ನಾಳೆ ಒಳ್ಳೆಯ ಕಾಲ ಬಂದೇ ಬರುತ್ತೆ, ತುಂಬ ಕೆಟ್ಟ ಕಾಲ ಇರ್ಬೋದು, ತಲೆ ಎತ್ತಲಿಕ್ಕಾಗದೇ ಇದ್ದಷ್ಟು ಕೆಟ್ಟ ಕಾಲ ಇರ್ಬೋದು, ಆದರೆ ಯೋಚನೆ ಮಾಡಬಾರ್ದು, ಒಳ್ಳೆ ಕಾಲ ಬರುತ್ತೆ ಅಂತಿರ್ಬೇಕು. ಯಾಕಂದರೆ ನಾವು ಈ ದೇಹ ಕಳ್ಕೊಂಡಿದ್ರಿಂದ ಅವಮಾನ ಆಗೋದು ಹೋಯ್ತು ಕರೆಕ್ಟು, ಆದರೆ ಮುಂದೆ ಮನುಷ್ಯಜನ್ಮ ಬರಲ್ವೇ, ಮನುಷ್ಯಜನ್ಮ ಬರಲ್ಲ ಅಂದರೆ ಸಾಧನೆ ಮಾಡಲಿಕ್ಕಾಗಲ್ಲ ಅಲ್ವಾ. ಅದರಿಂದ ಒಳ್ಳೆ ಮನುಷ್ಯಜನ್ಮ ಕೊಟ್ಟಿದ್ದಾನೆ, ಹರಿನಾಮ ಸ್ಮರಣೆ ಮಾಡ್ಬೋದು, ಪರೋಪಕಾರ ಮಾಡ್ಬೋದು, ಭಗವಂತನ ಬಗ್ಗೆ ತಿಳ್ಕೊಳ್ಬೋದು, ಆದ್ದರಿಂದ ಇಂಥ ಜನ್ಮ ಮತ್ತೆ ಬರಲ್ಲ, ಆದ್ದರಿಂದ ಅದನ್ನು ಕಳ್ಕೊಳ್ಬಾರ್ದು. ಆತ್ಮವಿಶ್ವಾಸ ಇಟ್ಟುಕೊಂಡು ಏನಂದರೆ ಸಜ್ಜನರ ಸಂಘದಲ್ಲಿ ನಾವು ಬದುಕಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂಥೇಳಿ ಗರುಡ ಪುರಾಣದಲ್ಲಿ ಎಚ್ಚರಿಕೆ ಕೊಡ್ತಾರೆ. ಮಾಡಿಕೊಂಡೇನೋ ದೇಹ ಕಳ್ಕೊಂಡ ಅಂತ ಇಟ್ಕೊಳ್ಳಿ, ಯಾರು ಆತ್ಮಹತ್ಯೆ ಮಾಡ್ಕೋತಾರೋ ಅವ್ರಿಗೆ ಪಿಂಡ ಪ್ರದಾನ ಮಾಡಿದ್ರೂ ಸದ್ಗತಿ ಇಲ್ಲ, ಯಾಕೆಂದರೆ ಹೋಗದ ಪ್ರಾಣವನ್ನು ಬಲವಂತವಾಗಿ ಹೋಗಿಸ್ಕೊಂಡಿರ್ತಾರೆ, ಅಂದರೆ ಅವರು ಪ್ರೇತವಾಗಿಯೇ ಇರ್ತಕ್ಕಂಥವ್ರಾಗ್ತಾರೆ, ಸದ್ಗತಿ ಆಗಲ್ಲ ಮುಂದೆ. ಅದರಿಂದ ಏನಾಗುತ್ತೆ, ಮಕ್ಕಳು ಮೊದಲಾದವ್ರಿಗೂ ತೊಂದರೆ ಆಗುತ್ತೆ, ಇಡೀ ಕುಟುಂಬಕ್ಕೂ ಒಂದು ಶಾಪ ಆದಾಗತ್ತೆ. ಅದಕ್ಕೆ ಆತ್ಮಹತ್ಯೆ ಏನಿದೆ ಮಾಡ್ಕೊಳ್ಬಾರ್ದು, ತುಂಬ ನಿರಾಶೆ ಆಗುತ್ತೆ, ಯಾರೂ ಇಲ್ಲ ಏನು ಮಾಡೋದು ಇದು ಒಂದು ಜೀವನಾನ ಅನಿಸತ್ತೆ. ಅದಕ್ಕೆ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯಾದ ಸೀತೆದೇವಿ ಅಶೋಕವನದಲ್ಲಿದ್ದಾಗ ಈ ರಾವಣನ ಹತ್ರ ಇದೀನಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಒಂದ್ಸತಿ ಹಿಂಗೆ ಮರದ ಮೇಲೆ ನೋಡ್ತಾಳೆ ಅಂತೆ, ಮರದ ಕೆಳಗಡೆ ಇದ್ದಾಳೆ, ಮರ ಹಿಂಗೆ ಮೇಲ್ಗಡೆ ನೋಡ್ತಾಳಂತೆ, ಮರದ ಕೊಂಬೆ ಕಾಣಿಸುತ್ತೆ, ಕಾಣಿಸ್ ತಕ್ಷಣ ಅಂದ್ಕೊಳ್ಳಂತೆ
ಮರದ ಕೊಂಬೆ ಚೆನ್ನಾಗಿದೆ, ನಾನು ಸೀರೆ ಉಟ್ಕೊಂಡಿದ್ದೀನಿ, ಆ ಸೆರಗಲ್ಲಿ ಆ ಕುತ್ತಿಗೆಗೆ ಗಂಟು ಹಾಕ್ಕೊಂಬಿಟ್ಟು ಆ ಮರದ ಮೇಲೆ ಕೊಂಬೆಗೂ ಕೂಡ ಒಂದು ಗಂಟು ಹಾಕ್ಕೊಂಬಿಟ್ಟು ನೇಣು ಹಾಕ್ಕೊಂಬಿಟ್ರೆ ಒಳ್ಳೆಯದು ಅಂದ್ಕೊಂಡ್ಲಂತೆ. ಆಮೇಲೆ 5 ನಿಮಿಷ ಆದಮೇಲೆ ಅಂದ್ಕೊಂಡ್ಲಂತೆ. ಅವಸರ ಪಟ್ಟು ಪರಿಹಾರ ಆಗ್ಬಿಡ್ಬೇಕು ಅಂದರೆ ಹೇಗೆ? ಕಾಲ ಬಂದಾಗ ಪರಿಹಾರ ಆಗತ್ತೆ ಅಂತ ಕಾಣುತ್ತೆ, ತಾಳೋಣ ನೋಡೋಣ ಸ್ವಲ್ಪ ಕಾಲ, ಆಮೇಲೆ ಹೇಗೂ ಮರ ಅಂತೂ ಇರೋದಿದ್ದೇ ಇದೆ, ಮೈಮೇಲೆ ಸೀರೆ ಅಂತೂ ಇದ್ದೇ ಇದೆ, ಆಮೇಲೆ ನೋಡೋಣ ಅಂದ್ ಮುಂದಕ್ಕೆ ಹಾಕದ್ಲಂತೆ. ಆಮೇಲೆ ಹನುಮಂತ ಬಂದು ದರ್ಶನ ಕೊಡ್ತಾನೆ, ನೋಡ್ಕೊಂಬರಕ್ಕೆ ಸೀತಾನ್ವೇಷಣೆಗೆ ಅಂತ ದರ್ಶನ ಕೊಡ್ತಾನೆ. ಆಗ ಸೀತಾದೇವಿ ಹೇಳ್ತಾಳೆ ಏನಂದ್ರೆ, ಜೀವನ್ ಯಾವ ಅಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಬದುಕಿದ್ರೆ ಮಂಗಳವಾದ್ದನ್ನು ನೋಡ್ತಾನೆ, ಆದ್ದರಿಂದ ಜೀವನ ಕಳ್ಕೊಳ್ಬಾರದು. ಹನುಮಂತ, ನನಗಾಗ ಜೀವನವನ್ನೇ ಕಳ್ಕೋಬೇಕನ್ಸಿತ್ತು, ಸದ್ಯ ನೀನು ಬಂದಿಯಲ್ಲ, ಬಂದಿದ್ದರಿಂದ ರಾಮನ ಕಡೆಯವನು ಬಂದಿದೆಯಾ, ಇನ್ನಂಗೆ ಒಳ್ಳೇದಾಗತ್ತೆ ಅನ್ಸನ್ಸಿದೆ, ಅದರಿಂದ ನಾನಾಗ ಸಾಯದೆ ಇದ್ದಿದ್ದು ಒಳ್ಳೆಯದೇ ಆಯಿತು ಅಂಥೇಳಿ ಅವಳು ಅಭಿಪ್ರಾಯ ವ್ಯಕ್ತಪಡಿಸ್ತಾಳೆ. ಅಂದರೆ ಜೀವನದಲ್ಲಿ ಎಂದೂ ಕೂಡ ನಾವು ಆತ್ಮಹತ್ಯೆ ಅಥವಾ ಶರೀರವನ್ನು ಕೊನೆಗಾಣಿಸ್ಕೊಳ್ಳೋದು ಅಂತ ಅನ್ಕೋಬಾರ್ದು. ಚೆನ್ನಾಗಿ ಹರಿಸ್ಮರಣೆ ಮಾಡಬೇಕು, ಏಕಾಂತದಲ್ಲಿ ಇರಬೇಕು. ಇಲ್ಲದೆ ಇದ್ದುಬಿಟ್ರೆ ಯೋ ಮೃತೋ ವಿಷಪಾನೇನ ಕೃಷ್ಣ ಸರ್ಪೋ ಭವೇತ್ ಗಿರೌ, ಏನಾದರೂ ತಾನಾಗೆ ಪ್ರಾಣವನ್ನು ಹತ್ಯೆ ಮಾಡ್ಕೊಂಬಿಟ್ರೆ, ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ, ಅವನು ಯಾವುದೋ ಒಂದು ಪರ್ವತದಲ್ಲಿ ಏನಂದರೆ ಕೃಷ್ಣ ಸರ್ಪ ಆಗಿ ಅವನು ಹುಡ್ತಾನಂತೆ. ಕರಿ ನಾಗರ ಅಂತಾರಲ್ಲ, ಆ ಥರ ಕೃಷ್ಣ ಸರ್ಪ ಆಗಿ ಅವನು ಹುಡ್ತಾ ಇರ್ತಕ್ಕಂಥ ಅವನಾಗುತ್ತಾನಂತೆ. ಆಗ ಏನಾಗುತ್ತಂದರೆ ಆ ಹುತ್ತದಿಂದ ಹೊರಗಡೆ ಬರೋಕ್ಕಾಗಲ್ಲ, ಬಂದರೆ ಜನ ಯಾರು ಹೊಡೆದು ಬಿಡ್ತಾರೋ ಏನೋ, ವಿಜಯ ಸರ್ಪ ಮೊದಲು ಹೊಡೆದಾಕ್ಬಿಡು ಆಮೇಲೆ ನಾಗಪ್ರತಿಷ್ಠೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಮೊದಲು ಹೊಡೆದಾಕ ಕೊಟ್ಟೋಗ್ಬಿಡ್ತಾರೆ. ಅದ್ರ ಹೊರಗಡೆನೇ ಬರೋಕ್ಕಾಗದೆ ವಿಲ ವಿಲ ಒದ್ದಾಡ್ತಿರ್ಬೇಕಾಗತ್ತೆ. ಅಂಥ ಜನ್ಮಗಳೆಲ್ಲ ನರಕ ಅನುಭವಿಸಾದ ಮೇಲೆ ಚಿಹ್ನೆಯಾಗಿ ಬರತಕ್ಕಂಥದ್ದಾಗತ್ತೆ. ಅದಕ್ಕೆ ಆತ್ಮಹತ್ಯೆ ಮೊದಲಾದ್ದೇನಿದೆ ಅದನ್ನು ಮಾಡಿಕೊಳ್ಳಬಾರದು ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಮತ್ತೆ ಅಂದರೆ ಎಚ್ಚರ ಇರಬೇಕು, ಸದಾ ಧೈರ್ಯವನ್ನು ಮನಸ್ಸಲ್ಲಿ ತಂದ್ಕೊಳ್ಬೇಕು. ಆ ಸ್ವಾಮಿ ಇದ್ದಾನೆ, ನನ್ನ ರಕ್ಷಣೆ ಮಾಡ್ತಾನೆ, ಚಿನ್ಮಯನಿದ್ದಾನೆ ಸ್ವಾಮಿ, ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯ ಬೇಡ. ಏನು ತಲ್ಲಣಿಸಬೇಡ, ಎಲ್ಲರನ್ನೂ ಸಲಹುವನು, ಸ್ವಾಮಿ ಎಲ್ಲರನ್ನೂ ಕಾಪಾಡ್ತಾನೆ. ನಮಗೆ ಎರಡು ಕಾಲು ಕೊಟ್ಟಿದ್ದಾನೋ ಎರಡು ಕಣ್ಣು ಕೊಟ್ಟಿದ್ದಾನೋ, ದಡೂತಿ ಆನೆಗೂ ಕೂಡ ಚೆನ್ನಾಗೇ ಕೊಟ್ಟಿದ್ದಾನೆ, ಕಣ್ಣು ದಡೂತಿ ಕಾಲು ಎಲ್ಲ ಕೊಟ್ಟಿದ್ದಾನೆ. ಸಣ್ಣ ಇರುವೆಗೂ ಕೊಟ್ಟಿದ್ದಾನೆ, ಒಂದು ಸಣ್ಣ ಇರುವೆ, ಏ ಸಣ್ಣ ಇರುವೆ ಇದಕ್ಕೇನು ಕಾಲು ಬೇಡ ಬಿಡು ಒಂದಿಲ್ಲ, ಅದಕ್ಕೂ ಕಾಲು ಕೊಟ್ಟಿದ್ದಾನೆ. ಎಲ್ಲರನ್ನೂ ಸಲಹುವನು, ಎಲ್ಲರನ್ನೂ ಸಲಹುತ್ತಾನೆ. ಅವಸರ ಪಡೋದು ಬೇಡ, ದುಃಖಕ್ಕೊಳಗಾಗೋದು ಬೇಡ, ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಕನಕದಾಸರು ಅಂದರೆ ಯಮಾನೇ ಈ ಮಾತನ್ನು ಹೇಳಿದ್ದಾನೆ. ಅದರಿಂದ ಎಂದೂ ಕೂಡ ಅಂದರೆ ಯಾವುದು ರೋಗ ಬರಲಿ, ರುಜಿನ ಬರಲಿ, ಇನ್ನೇನೇ ಬರಲಿ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ. ಹೇಗೆ ದೊಡ್ಡ ಒಂದು ನದಿಯಲ್ಲಿ ಕಲ್ಲು ಬಂಡೆ ಇರುತ್ತೋ ಆ ಥರ ಇರಬೇಕು, ಇದ್ದು ಎದುರಿಸ್ಬೇಕು ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಎಷ್ಟೋ ಸಂದರ್ಭದಲ್ಲಿ ಒಂದು ಕೆಲಸ ನಮ್ಮಿಂದ ಆಗ್ಬಿಡ್ತು, ನಾವು ಅಂದ್ಕೊಂಡಿದ್ದ ಕೆಲಸ ಆಗ್ಬಿಡ್ತಂದರೆ ನಮ್ಮನ್ನು ಹಿಡಿಯೋರೇ ಇಲ್ಲ. ನಾನು ಪ್ಲ್ಯಾನ್ ಮಾಡಿದ್ದೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ, ಅದಕ್ಕೆ ಎಷ್ಟು ಕ್ಲೀನಾಗಿದ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಯುದ್ಧ ಎಲ್ಲ ಮುಗಿಯಿತು, ಸೀತೆಯನ್ನು ಜೊತೆಗೆ ಕರೆದುಕೊಂಡು ರಾಮಚಂದ್ರ ಪ್ರಭು ಬಂದು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಮೇಲೆ ತಾಯಂದಿರಿಗೆ ನಮಸ್ಕಾರ ಮಾಡ್ತಾನೆ. ಆಗ ಕೌಸಲ್ಯ ಕೇಳ್ತಾಳೆ, ಮಗು ನೀನು ರಾವಣನ್ನ ಕೊಂದು ಯಶಸ್ವಿಯಾದ್ಯಾ, ಕೀರ್ತಿವಂತನಾದ್ಯಾ ಅಂತ ಕೌಸಲ್ಯ ಕೇಳ್ತಾಳೆ. ಆಗ ರಾಮಚಂದ್ರ ಹೇಳ್ತಾನೆ, ಅಮ್ಮ ನಾನು ರಾವಣನ ಕೊಲ್ಲಿಲ್ಲ ಅಂತಾನೆ. ಸೀತೆ ಕೇಳ್ತಾಳೆ, ಅಲ್ಲಪ್ಪ ನೀ ಕೊಂದಿದ್ದಕ್ಕೆ ತಾನೇ ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಿದ್ದು, ಇಲ್ಲದೇ ವಿಭೀಷಣನಿಗೆ ಪಟ್ಟಾಭಿಷೇಕ ಹೇಗಾಗ್ತಿತ್ತು, ನೀ ತಾನೇ ಕೊಂದಿದ್ದು ರಾವಣನ ಅಂದಾಗ. ಇಲ್ಲ ಅಮ್ಮ ನಾನು ರಾವಣನ ಕೊಲ್ಲಿಲ್ಲ, ರಾವಣ ಸದಾಚಾರಿ, ಒಳ್ಳೆ ಶಿವಭಕ್ತ, ಚೆನ್ನಾಗಿ ವೇದಾಧ್ಯಯನ ಮಾಡಿದವನು, ಅವನನ್ನು ನಾನು ಯಾಕೆ ಕೊಲ್ಲಿ, ನಾನು ಕೊಲ್ಲಿಲ್ಲ. ಯಾರು ಕೊಂದಿದ್ದಂದರೆ ನಾನು ಅಂತ ಅನ್ಕೋತಾ ಇದ್ನಲ್ಲ ಅವನ ಅಹಂಕಾರ, ಅದೇ ಅವನ ಕೊಂದಿದ್ದು. ನಾನು ಅನ್ಕೊಂಡ್ಬಿಟ್ರೆ ಆಗತ್ತೆ ಅಂತ ನಾನು ಅನ್ನೋ ಅಹಂಕಾರ ಇತ್ತಲ್ಲ, ಅದೇ ಅವನನ್ನು ಕೊಂದಿದ್ದು, ನಾನು ಅವನು ಕೊಲ್ಲಿಲ್ಲ. ಎಷ್ಟು ಜನ ಪುಲಿಸ್ತೇರು ಹೇಳಿದ್ರು, ವಿಭೀಷಣ ಹೇಳ್ದ, ಹಠಮಾರಿತನ ಮಾಡಬೇಡ, ಸುಮ್ಮನಿರು ಅಂದ. ಇಲ್ಲ, ಅವನೇ ಅವನು ರಾಮ ಕಾಡನವನು, ಅವನ ನರ, ನಾನು ಅವನು ಹೆದರ್ತೀನ ಅಂತ ಎಲ್ಲ ಆ ಅಹಂಕಾರ ಅನ್ನೋದು ಅವನನ್ನು ಕೊಂದುಬಿಡ್ತು ಅಂತ ಹೇಳಿದಾಗ ಕೌಸಲ್ಯ ತಬ್ಬಿಕೊಂಡ್ಬಿಟ್ಟು ಹೇಳಿದಂತೆ, ರಾಮ ನೀ ಹೇಳಿ ಸತ್ಯವಾದ ಮಾತು, ಎಂದೂ ಅಹಂಕಾರ ಪಡಬಾರದು.
ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಾನು ಅಂತಾನೆ. ಅದು ನಾನು ನಾನು ಅನ್ನೋದೇ ನಾನು ಸ್ಟಾಪು. ನಾನು ಮಾಡಿದೆ ನಾನು ಮಾಡಿದೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ. ಆ ನಾನು ಅನ್ನೋದು ಎಷ್ಟು ಡೇಂಜರ್ ನೋಡಿ. ನಾ ಕೀಳಿ ನಾ ನಾ ಕೊಂಬುನು, ಆ ನಾನು ಅಂತ ಬರಿಬೇಕಾದ್ರೆ ನಾ ಕೊಂಬುನು, ಆ ಕೊಂಬಿದೆಯಲ್ಲ ತುಂಬ ಡೇಂಜರ್. ಅದೇ ಎಲ್ಲರೂ ಕೈಯಲ್ಲಿ ಅದೇನು ತಿಳ್ಕೊಂಬಿಡುತ್ತೆ, ಕೊಂಬು ನಾ ಎಲ್ಲರನ್ನೂ ತಿವಿತೀನಿ ಅಂತ ತಿಳ್ಕೊಂಬಿಡುತ್ತೆ. ಅದಕ್ಕೆ ಗೊತ್ತಿಲ್ಲ ಅದೇ ತಿವಿಸ್ಕೊಳ್ಳೋದು ಅಂತ. ಆ ನಾನು ಅನ್ನೋ ಅಹಂಕಾರ ಉಂಟಲ್ಲ ಅದು ತುಂಬ ಡೇಂಜರ್. ನಿರಂಕುಶ ಸ್ವಭಾವ ಸ್ಯಾತ್ ಕುಂಜರ ನಿರ್ಜನೇವನೇ. ನಾನು ನಾನು ಅಂತ ದುರಹಂಕಾರದಿಂದ ಯಾವನು ನಿರಂಕುಶ ಸ್ವಭಾವನಾಗಿ ಇರ್ತಾನೆ ಅವನಿಗೆ ಭಗವಂತ ಮದಭರಿತನಾಗಿದೆಯಲ್ಲ, ನಿನಗೆ ಮದನೇ ಇರಲಿ, ಆ ಮದ್ದಿನಲ್ಲೇ ನೀನು ಹಾಳಾಗು ಅಂದ್ಬಿಟ್ಟು ಏನು ಮಾಡ್ತಾನೆ, ಅವನ ಮದಭರಿತವಾದ ಆನೆಯನ್ನಾಗಿ ಕಾಡಲ್ಲಿ ಮಾಡಿಬಿಟ್ಟಿರ್ತಾನೆ. ನಯ ಇಲ್ಲ, ವಿನಯ ಇಲ್ಲ, ಆ ಗೂಳಿ ಥರ ಅಡ್ಡಾದಿಡ್ಡಿ ಹೋಗುವ ಆನೆ ಅದನ್ನು ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಕುಡಿಯೋಕ್ಕೆ ನೀರು ಇರಲ್ಲ. ಈಗ ಬೇರೆ ಪ್ರಾಣಿಗಳಾದರೆ ಬಗ್ಗಿಬಿಟ್ಟು ಅಥವಾ ಬಾವಿ ಒಳಗಡೆ ಆದರೂ ಹಕ್ಕಿ ಆದರೆ ಹೋಗ್ಬಿಟ್ಟು ನೀರನ್ನಾದರೂ ಕುಡಿಬೋದು. ಇದು ದೊಡ್ಡ ದೇಹ ದಡುವುತಿ ದೇಹ, ಬಗ್ಗಲ್ಲ ಮಾಡಲ್ಲ, ಆದ್ದರಿಂದ ನೀರನ್ನು ಕುಡಿಯೋಕ್ಕೂ ಆಗಲ್ಲ. ಬರಗಾಲದಲ್ಲಿ ನೀರು ಇಲ್ಲ, ವಿಲವಿಲಾ ಅಂತ ಒದ್ದಾಡ್ತಾ ಹಾಗೇ ಆ ಚರ್ಮ ಎಲ್ಲ ಸುಕ್ಕುಗಟ್ಕೊಂಡು ಆ ಚರ್ಮ ಎಲ್ಲ ಸೀಳ್ಕೊಂಡು ಹಾಗೇ ಕಾಡಲ್ಲಿ ತಿರುಗಾಡ್ತಾ ಇರಬೇಕು. ಆ ಥರ ಮಾಡಿಬಿಡ್ತಾರೆ. ಅದಕ್ಕೆ ಅಹಂಕಾರ ಪಡಬಾರದು, ವಿನೀತರಾಗಿ ಇರಬೇಕು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಆ ಭಾವನೆ ನಮಗೆ ಸದಾ ಮಲ್ಕೊಳ್ಳುವಾಗ ಮತ್ತು ಎದ್ದಿರುವಾಗ ಬರಬೇಕು ಅಂದ್ಬಿಟ್ಟು ಅವರು ಅದನ್ನೇ ಅಲ್ಲಿ ಹೇಳ್ತಕ್ಕಂಥವ್ರಾಗುತ್ತಾರೆ. ಏನಂದರೆ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತ. ನಾನು ಮಾಡಿದ್ದಲ್ಲ, ನನ್ನೊಳಗಡೆ ಇರೋ ಭಗವಂತ ಏನಿದ್ದಾನೆ ಅವನು ಮಾಡಿಸಿದ್ದು, ಆದರೂ ದೈವಾನುಗ್ರಹದಿಂದ ನಾನೇ ಮಾಡಿದಾಗಾಯಿತು ಅವನ ಅನುಗ್ರಹದಿಂದ. ತತ್ಪ್ರಸಾದೇನ, ಆ ದೇವರು ಪ್ರಸಾದ ಇದ್ದದ್ರಿಂದ ಮಾಡಿದಾಗಾಯಿತು, ಇಲ್ಲದೆ ಇದ್ರೆ ಇಲ್ಲ ಅಂತ ಸದಾ ಇದನ್ನು ಅನ್ಕೊಳ್ಳಿ ಅಂತ ಆದೇಶ ಕೊಟ್ಬಿಟ್ಟಿದೆ. ಅದೊಂದ್ಸತಿ ಹೇಳಿಕೊಂಡ್ರೆ ಅಹಂಕಾರ ಅನ್ನೋ ಭಾವನೆ ಏನಿದೆ ಅದು ಬರುವುದಿಲ್ಲ ಅಂಥೇಳಿ ಅದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಏನಂದರೆ ಅಹಂಕಾರ ಅನ್ನೋ ಭಾವನೆ ಬರಬಾರ್ದಂದ್ರೆ ನಾವು ಸೇವೆ ಮಾಡಬೇಕು, ಯಾರ್ದಾದರೂ ಸೇವೆ ಮಾಡಬೇಕು. ಬಡಿಸೋದು, ಎಲೆ ಎತ್ತೋದು, ಅಥವಾ ಎಂಜಲ್ ಎಲೆ ಎತ್ತೋದು, ಅಥವಾ ಇನ್ಯಾರೊಬ್ಬರಿಗೆ ಸಹಾಯ ಮಾಡೋದು, ಆ ಥರ ಸೇವೆ ಮಾಡಿಬಿಟ್ರೆ ಆ ನಾನು ಅನ್ನೋ ಅಹಂಕಾರ ಹೊರಟೋಗುತ್ತೆ. ಇದೇ ಕೂತು ಕಡೆಯೇ ಮಾಡಿಸ್ಕೋತಾ ಇದ್ದರೆ ನಾನು ನಾನು ಅಂತ ಬರುತ್ತೆ. ನಾವೇ ಸೇವೆಗೆ ಮುನ್ನುಗ್ಗಿ ಬಿಟ್ಟರೆ ಅಹಂಕಾರ ಏನಿದೆ ಬರಲ್ಲ. ಏನು ತುಂಬ ಒಂದು ಸ್ಥಾನ ಬಂದುಬಿಟ್ರೆ ಸಾಕು, ಯಾರೋ ಒಬ್ರು ಹೇಳ್ತಾ ಇದ್ರು ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಹೆಂಗಸರನ್ನು ಕೇಳಿದ್ರೆ ಹೌಸ್ ವೈಫ್ ಅಂತ ಹೇಳಕ್ಕೆ ನಾಚಿಕೆ ಪಡ್ತಾರೆ. ಅಂದರೆ ಹೌಸ್ ವೈಫ್ ಅಂದ್ಬಿಟ್ರೆ ಜನ ಬಟ್ಟೆ ಒಕ್ಕೊಂಡು ಪಾತ್ರೆ ತೊಳ್ಕೊಂಡಿರೋರು ಅಂತ ಯಾರಾದರೂ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಾಚಿಕೆ ಪಟ್ಬಿಡ್ತಾರೆ. ನಾಚಿಕೆ ಪಟ್ಬಿಟ್ಟು ಕೆಲಸಕ್ಕೆ ಹೋಗದೇ ಇದ್ರು ಕೂಡ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಸುಮ್ಮ ಸುಮ್ಮನೆ ಹೇಳ್ತಾರೆ. ಆದರೆ ಹೌಸ್ ವೈಫ್ ಅಂದರೆ ಅವಮಾನ ಪಟ್ಕೊಳ್ಬೇಕಾದೇನೂ ಇಲ್ಲ. ಯಾರು ಮನೇಲಿ ಕೆಲಸ ಮಾಡ್ತಿರ್ತಾರೋ ಅವ್ರು ಆರೋಗ್ಯವಾಗಿರ್ತಾರೆ. ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಅವರೇ ಮಾಡ್ತಾ ಇದ್ರೆ ಆರೋಗ್ಯವಾಗಿರ್ತಾರೆ. ಕೆಲಸದವ್ರನ್ನ ಇಟ್ಬಿಟ್ರೆ ಕೆಲಸದವ್ರು ಆರೋಗ್ಯವಾಗಿರ್ತಾರೆ, ಅವ್ರಿಗೆ ಆರೋಗ್ಯನೂ ಇರುತ್ತೆ, ಇವ್ರು ತಿಂಗಳಿಗೆ 5,000 ರೂಪಾಯಿ ಸಂಬಳನೂ ಕೊಡ್ತಾ ಇರ್ಬೋದು. ಇವರು ಕೈ ಮೈ ಬಗ್ಗಿಸ್ತಾ ಇದ್ರೆ ಆರೋಗ್ಯ ಇರುತ್ತೆ, ಇಲ್ಲದೇ ಇದ್ರೆ ಆರೋಗ್ಯ ಇರಲ್ಲ. ಯಾರೋ ಕೇಳ್ತಾ ಇದ್ರು ಇಂಟರ್ವ್ಯೂನಲ್ಲಿ ಏನಂದರೆ ನೀವೇನೇನು ಕೆಲಸ ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ ಅನ್ನುವಾಗ, ನೋಡಿ ಬಟ್ಟೆ ವಾಶ್ ಮಾಡೋದು ಇದೆಲ್ಲ ಮಾಡ್ಕೊಂಡಿದ್ದೀನಿ ಅಂದರು. ಹೇಗೆ ವಾಶ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ವಾಷಿಂಗ್ ಮಿಷಿನಿಂದ ವಾಶ್ ಮಾಡ್ತೀನಿ ಅಂದರು. ತಕ್ಷಣ ಹೇಳಿದ್ರು ಆರೋಗ್ಯ ಬರಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಕಟ್ಟಿ ಅಂದರು. ಅಲ್ಲ, ಸ್ವಲ್ಪ ಆದರೂ ವ್ಯಾಯಾಮ ಮಾಡಿ ಮೈ ಕೈ ಬಗ್ಸಿ ಮಾಡ್ತಾ ಇದ್ರೆ ಆರೋಗ್ಯವಾಗಿ ಇರತಕ್ಕಂಥವ್ರಾಗ್ತಾರೆ, ಅದಕ್ಕೋಸ್ಕರ ಮಾಡಬೇಕು ಅಂತ. ಅದಕ್ಕೆ ಏನಂದರೆ ಕೃಷ್ಣ ಪರಮಾತ್ಮ ರಾಜಸೂಯಾಗದಲ್ಲಿ ಅಗ್ರ ಪೂಜೆ ಆಯಿತು, ಎಲ್ಲರ ನಾಡದ್ವೆ ಪೂಜೆ ಆಯಿತು, ಆಮೇಲೆ ಮಧ್ಯಾಹ್ನ ನೋಡಿದ್ರೆ ಕೃಷ್ಣ ಪರಮಾತ್ಮ ಕಾಣಿಸ್ತಾ ಇಲ್ಲ. ಏನು ಅಂತ ನೋಡಿದ್ರೆ ಅವನು ಎಂಜಲು ಎಲೆ ಎತ್ತಾ ಇದ್ದಾನೆ ನೋಡಿ. ರಾಜಸೂಯ ಯಾಗದಲ್ಲಿ ಅಂತ ದಾಸರಾಯರು ದೇವರ ನಾಮವನ್ನೇ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಎಲ್ಲರ ಎಂಜಲಿ ಎಲೆ ಎತ್ತಾ ಇದ್ದಾನೆ, ಮೈ ಬಗ್ತಾ ಇದ್ದಾನೆ. ಮೈ ಬಗ್ಗೋದು ಇಲ್ವೇ ಇಲ್ಲ, ಏನೋ ಪರಿಸ್ಕಿರ್ಸ್ ಬಿದ್ದೋದ್ರೆ ಅಷ್ಟೇ ಬಗ್ಬಿಟ್ಟು ತಗೋತಾರೆ, ಇದ್ರೆ ಇಲ್ವೇ ಇಲ್ಲ, ಆ ಥರ ಇರ್ತಾರೆ. ಇಲ್ಲ, ಅದು ಸೇವೆ ಮಾಡಿದ್ರೆ ಆರೋಗ್ಯವಾಗಿರ್ತಾರೆ ಅನ್ನೋದು. ಮೈ ಕೈ ಬಗ್ಸಿ ದುಡಿದ್ರೆ ಆರೋಗ್ಯವಾಗಿರ್ತಕ್ಕಂಥವರಾಗ್ತೇವೆ. ಆದ್ದರಿಂದ ನಿರಂಕುಶ ಸ್ವಭಾವ ಸ್ಯಾತ್ ಕುಂಜರೋ ನಿರ್ಜನೋವನೇ
ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗೆ ಹೇಳ್ತಾ ಅನೇಕ ತತ್ವಗಳನ್ನು ಇಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಮತ್ತೆ ಕೆಲವರು ಇರ್ತಾರೆ, ದ್ವೇಷ ಅಂದರೆ ದ್ವೇಷ, ಸುಮ್ ಸುಮ್ಮನೆ ಎಲ್ಲರ ಜೊತೆ ಜಗಳ ಆಡ್ಬಿಡೋದು, ದ್ವೇಷ ಕಟ್ಕೊಂಬಿಡೋದು, ದ್ವೇಷ ಕಟ್ಕೊಂಬಿಟ್ಟು ನನ್ನ ಸಮಾನ ಇಲ್ಲ, ನಾನೊಮ್ಮೆ ಯಾರ್ದಾರು ಸಂಬಂಧ ಬಿಟ್ಟುಬಿಟ್ರೆ ಕಡ್ಡಿ ಮುರಿದಾಗೆ ಅವರನ್ನು ದೂರ ಇಟ್ಬಿಡೋದೆ, ಯಾವತ್ತೂ ನಾನು ಅವನ ಹತ್ರ ಸೇರಿಸಲ್ಲ, ನಾನಂದರೆ ಏನು ಅಂದ್ಬಿಟ್ಟು ಏನು ಮಾಡ್ತಾರಂದರೆ ಯಾರಾದರೂ ಒಬ್ಬರನ್ನ ಅತಿ ದ್ವೇಷ ಮಾಡಿಬಿಡ್ತಾರೆ. ಏನೋ ಜಗಳ ಆಯಿತು ಆಯಿತು, ಸುಮ್ಮನಾಗ್ಬಿಡೋಣ, ಮತ್ತು ಹೆಚ್ಚಿಗೆ ಸಂಬಂಧ ಇಟ್ಕೊಳ್ಳೋದು ಬೇಡ, ಅವ್ರು ಕಂಡ್ರೆ ನೋಡ್ಬಿಟ್ಟು ನಕ್ಬಿಟ್ಟು ಒಂದು ನಿಮಿಷ ಮಾತಾಡಿಸ್ಬಿಟ್ಟು ಸುಮ್ಮನಾಗ್ಬಿಡೋಣ, ಇಲ್ಲ ಅತೀ ದ್ವೇಷ ಅಂದರೆ ಅತಿ ದ್ವೇಷ ಮಾಡೋದು, ಮಾಡಿಬಿಟ್ಟು ನಾನು ಅವ್ರು ಬುದ್ಧಿ ಕಲಿಸ್ಬಿಡ್ತೀನಿ, ನಾನು ಅಂದ್ಕೊಂಡಾಗ ಅವ್ರು ನಡ್ಕೊಂಡಿಲ್ಲ, ಅವರೇನೋ ತಪ್ಪಾಗಿ ನಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಸಾಯೋ ತನಕ ದ್ವೇಷ ಮಾಡ್ತೀನಿ, ನಾನು ಅವ್ರಿಗೆ ಬುದ್ಧಿ ಕಲಿಸ್ಬಿಡ್ತೀನಿ ಅಂತ ಹೇಳಿ ಏನಂದರೆ ಈ ಥರ ಮನಸ್ಸನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಯಾರೋ ಒಬ್ಬರು ಪ್ರವಚನ ಕೇಳ್ತಾ ಇದ್ದವರು, ಪಾಪ ಗಿರಿನಗರದ ಭಕ್ತರು, ಅವರು ಪ್ರವಚನ ಆಗ್ತಾಯಿತ್ತು ಶ್ರೀನಿವಾಸ ಕಲ್ಯಾಣ ಎಲ್ಲ ಕೇಳಿಕೊಂಡ್ರು, ಕೇಳ್ಕೊಂಡಾದ್ಮೇಲೆ ಆಚಾರ್ಯ ಶ್ರೀನಿವಾಸ ಕಲ್ಯಾಣ ಕೇಳಿದ್ರೆ ಎಲ್ಲ ಒಳ್ಳೆಯದಾಗತ್ತಾ ಅಂದರು, ಎಲ್ಲ ಒಳ್ಳೆಯದಾಗತ್ತೆ, ಮನೇಲಿ ಮಂಗಳ ಆಗತ್ತೆ, ಏನು ಪರವಾಗಿಲ್ಲ ಅಂತ ಹೇಳಿದೆ. ಅಲ್ಲ ಆಚಾರ್ಯ, ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಮಗಂಗೆ ಮದುವೆ ಮಾಡಿದ್ವು, ಅವನು ಸ್ವಲ್ಪ ಸೊಸೆ ಮಾತೇ ಕೇಳ್ಕೊಂಡಿರ್ತಾನೆ, ತಂದೆ ತಾಯಿಗಳಿಗೆ ಗೌರವ ಕೊಡಲ್ಲ ಅಂತೇನೋ ನಮ್ಮ ಯಜಮಾನ್ರಿಗೆ ಅನ್ನಿಸ್ಬಿಡ್ತು, ಅದಕ್ಕೆ ಅವ್ರು ಯಾವುದೋ ಸಂದ ತುಂಬ ಸಿಟ್ಟಾಗ್ಬಿಟ್ಟು ನೀನು ನಮ್ಮ ಮನೇಲಿ ಇರಬೇಡಿ, ಮನೆ ಬಿಟ್ಟು ತೊಲಗಿ, ನಂಗೆ ಆಗಲೇ ನೆಮ್ಮದಿ ಅಂದ್ಬಿಟ್ಟು ಅವ್ರನ್ನ ದೂರ ಕಳಿಸ್ಬಿಟ್ರು ಅಂದರು. ಇರಲಿ ಬಿಡಿ, ಅವ್ರ ಮನಸ್ಸಿಗೇನೋ ಅನಿಸಿದೆ, ಇರಲಿ ಬಿಡಿ ದೂರ ಕಳಿಸಿ, ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ, ನೀವು ನಿಂಪಾಡ ನೀವು ಇದ್ದುಬಿಡಿ ಹಿಂದೆ ದೂರ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ, ಆಮೇಲೆ ನನಗೂ ಹೇಳಿದ್ದಾರೆ ನೀ ಏನಾದರೂ ಮಗ ಸುಸೇನ್ ಮಾತಾಡಕ್ಕೆ ಹೋದರೆ ಮಾತಾಡಿದ್ದು ನೋಡಿದ್ರೆ ಆಮೇಲೆ ಇನ್ನೂ ದೂರ ಇಟ್ಬಿಡ್ತೀನಿ, ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹುಷಾರು ಅಂತ ಹೇಳಿಬಿಟ್ಟು ನನಗೂ ಕೂಡ ಏನಂದರೆ ಹೆದರಿಸಿದ್ದಾರೆ ಅಂದರು. ಇರಲಿ ಬಿಡಿ, ಆಮೇಲೆ ಸಂದರ್ಭ ಬಂದಾಗ ಸರಿಯಾಗತ್ತೆ ಬಿಡಿ ಹಿಂದೆ. ಸರಿಯಾಗೋದೇನು ಬಂತ ಆಚಾರ್ಯೇ, ಮಗ ಸೊಸೆ ಮಾತಾಡಿದ್ರೆ ನಿನ್ನ ಜೊತೆನೂ ಮಾತಾಡಲ್ಲ ಅಷ್ಟೇ, ನೀವು ಮಾಡಿದ್ದಡಿಗೇನೂ ಊಟ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂದರು. ಇರಲಿ ಬಿಡಿ ಇರಲಿ ಬಿಡಿ, ಕಾಲ ಕೂಡ ಬರುತ್ತೆ, ಏನು ಯೋಚನೆ ಬಿಡಿ ಅಂದೆ. ಅಲ್ಲ ಆಚಾರ್ಯೇ, ಪ್ರತಿ ಗುರುವಾರ ನಮ್ಮ ಮಗ ಸೊಸೆಗೆ ರಾಯರ ಮಠಕ್ಕೆ ಬರಕ್ಕೆ ಹೇಳ್ತಾ ಇದ್ದೆ, ಅಲ್ಲಿ ಭೇಟಿ ಆಗ್ತಾ ಇದ್ದೆ, ಈ ಗುರುವಾರ ನಮ್ಮ ಯಜಮಾನರು ಬಂದುಬಿಟ್ರು, ನಾನು ಮಾತಾಡೋದು ನೋಡ್ಬಿಟ್ಟಿದ್ದಾರೆ, ಇನ್ನು ಮನೆಗೆ ಹೋದ್ಮೇಲೆ ಇದೇ ಕುರುಕ್ಷೇತ್ರ, ಏನು ಮಾಡೋದು ಅಂದೆ. ನಾನು ಬೇಡ ಅಂದರೆ ನೀವು ಅವ್ರ ಜೊತೆ ಮಾತಾಡ್ತಿದ್ಯಾ, ಎಷ್ಟು ವರ್ಷದಿಂದ ಈ ಥರ ಮಾತಾಡ್ತಾ ಇದೆಯಾ, ನೀನೇ ನನ್ನ ಶತ್ರು ಅಂತೀನಿ ಸ್ಟಾರ್ಟ್ ಮಾಡ್ತಾರೆ ಅಂದರು. ಹೇಳಿದೆ ಏನು ಮಾಡೋಕ್ಕಾಗತ್ತೆ, ಕಿವಿಗೆ ಹತ್ತಿ ಇಟ್ಕೊಂಡು ಹೊರಟೋಗಿ ಪ್ರಸಾದ ಕೊಟ್ಟರೆ ತೊಗೊಂಡೋಗಿ ಕೊಡೋದು ಕೊಟ್ಟುಬಿಡಿ ಅವ್ರಿಗೆ, ಏನಂತ ಹೇಳಿದ್ರೆ ಅವರಾಗೆ ಮಾತಾಡಿಸ್ಕೊಂಬಂದರು, ನಾನೇನು ಮಾತಾಡಿಸಿಲ್ಲ ಅಂಥೇಳಿ ಅಷ್ಟೇ ಅಂದೆ. ನಿಮ್ಮ ಮೇಲೆ ಭಾರ ಹಾಕಿ ಹೋಗ್ತೀನಿ ಅಂದರು. ನನ್ನ ಮೇಲೆ ಭಾರ ಹಾಕೋಗಿ ಬೈಸ್ಕೊಳ್ಳೋದು ನೀವೇ, ನನಗೇನಿಲ್ಲ ಅಂದೆ. ಅಂದರೆ ದ್ವೇಷ, ಏನು ನನ್ನ ಮಾತು ಕೇಳಲ್ಲ ಅಂದರೆ ಅವ್ರಿಗೆ ಬುದ್ಧಿ ಕಲಿಸ್ಬಿಡ್ತೀನಿ ಅಂತ ಏನೋ ಒಂದು ದ್ವೇಷಕ್ಕೆ ಒಳಗಾಗ್ತಾರೆ. ಮಾಡಬಾರ್ದಂತ, ಹೆಂಡತಿ ಮಕ್ಕಳು ಮಗ ಸೊಸೆ ತಂಗಿ ತಂದೆ ತಾಯಿ ಇವ್ರ ಮೇಲೆ ದ್ವೇಷ ಮಾಡಬಾರ್ದಂತ. ತಪ್ಪಿರುತ್ತೆ, ಅವ್ರಿಗೂ ಭಿನ್ನ ಅಭಿಪ್ರಾಯ ಇರುತ್ತೆ, ಏನೋ ಸರಿಯಾಗಲ್ಲ ಕರೆಕ್ಟು, ದ್ವೇಷ ಮಾಡಬಾರ್ದು. ನಗ್ತಾ ಇರಬೇಕು, ಮಾತಾಡಬೇಕು, ಮಧ್ಯಲ್ಲಿ ಅವರಂದಾಗ ಹೂ ಅನ್ಬೇಕು, ಒಂದ್ಸತಿ ಉತ್ತರ ಕೊಡಬೇಕು, ಒಂದ್ಸತಿ ಉತ್ತರ ಕೊಡಬಾರ್ದು, ಒಂದ್ಸತಿ ದೊಡ್ಡ ನಮಸ್ಕಾರ ಹಾಕ್ಬಿಡ್ಬೇಕು, ಈ ಥರ ಇರಬೇಕು. ದ್ವೇಷ ಮಾಡಿಬಿಟ್ಟು ಬಿಟ್ಬಿಡ್ಬಾರ್ದು. ದ್ವೇಷ ಮಾಡಿಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ, ಇಂಥವ್ನಿಗೆ ಹೋಗಿ ಹೋಗಿ ನಾ ಜನ್ಮ ಕೊಟ್ಟನಲ್ಲ, ಇವ್ನು ನಮ್ಮನ್ನೇ ದ್ವೇಷ ಮಾಡ್ತಾನಲ್ಲ, ನಾವೇನು ಮಾಡಿದ್ವು, ನಾವೇನೋ ಬುದ್ಧಿ ಹೇಳಿದ್ವು, ಅದಕ್ಕೆ ಅವ್ನು ನಮ್ಮನ್ನೇ ದ್ವೇಷ ಮಾಡಿಬಿಡೋದಾ ಅಂದ್ಬಿಟ್ಟು ತಂದೆ ತಾಯಿಗಳಿಗೆ ತುಂಬ ಬೇಜಾರಾಗತ್ತಂತೆ. ಒಂದೊಂದ್ಸತಿ ಅನ್ಕೋತಾರಂತೆ, ಅವನು ಹುಟ್ಟೆ ಇಲ್ಲ ಅಂತ ತಿಳ್ಕೊಂಬಿಡೋಣ ಬಿಡು, ನಮ್ಮ ಪಾಲ್ಗೆ ಅವನಿಲ್ಲ ಅಂತ ತಿಳ್ಕೊಂಬಿಡೋಣ ಬಿಡು, ನಮ್ಮನ್ನಷ್ಟು ದ್ವೇಷ ಮಾಡ್ತಾನೆ ಅಂದರೆ ಇನ್ನೇನು ಪ್ರಯೋಜನ ಮತ್ತೆ ಅನ್ಕೋತಾ ಇರ್ತಾರಂತೆ. ಅದಕ್ಕೇನು ಶಿಕ್ಷೆ ಕೊಡಬೇಕು ದೇವರು? ಅಲ್ಲ, ತಂದೆ ತಾಯಿನ, ಒಡ ಹುಟ್ಟಿದ ತಂಗಿನ ಅಥವಾ ತಮ್ಮ ಅಣ್ಣನ ನಿರಂತರ ದ್ವೇಷ ಮಾಡೋನಿಗೆ ಏನು ಶಿಕ್ಷೆ ಕೊಡಬೇಕು ದೇವರು? ಏನು ಹೇಳ್ತಾರೆ ಗೊತ್ತಾ ಗರುಡ ಪುರಾಣದಲ್ಲಿ, ಶಿಕ್ಷೆ ಅಂದರೆ ಶಿಕ್ಷೆನೇ, ಉಳಿದವ್ರು ಏನು ಶಿಕ್ಷೆ ಕೊಡ್ತಾರೆ, ಎರಡು ಕಪಾಲಕ್ಕೆ ಕೊಡಿಬೋದು, ಸಂಬಂಧದ ಜೊತೆ ಗಲಾಟೆ ಮಾಡಿಸ್ಬೋದು ಅಷ್ಟೇ. ಕೊಡೋ ಶಿಕ್ಷೆ ಅಂದರೆ ದೇವರು ಕೊಡೋ ಶಿಕ್ಷೆನೇ ಶಿಕ್ಷೆ, ಉಳಿದವ್ರು ಕೊಡೋ ಶಿಕ್ಷೆ ಶಿಕ್ಷೆ ಅಲ್ಲ. ಏನು ಮಾಡ್ತಾನೆ ದೇವರು ಅಂದರೆ, ಅವನನ್ನು ಯಾರದೋ ಹೊಟ್ಟೆಯಲ್ಲಿ ಗರ್ಭವಾಗಿ ಬೆಳೆಯುವ ಹಾಗೆ ಮಾಡ್ತಾನಂತೆ, ಹುಟ್ಟಿದ ತಕ್ಷಣ ಸಾಯಿಸಿಬಿಡ್ತಾನಂತೆ. ಗರ್ಭದಿಂದ ಇನ್ನೇನು ಹೊರಗಡೆ ಬರಬೇಕು, ಹೊರಗಡೆ ಬಂದು ತಂದೆ ತಾಯಿಗಳು ಮುದ್ದಾಡಿಬಿಟ್ಟು ಅದಕ್ಕೆ ಏನಂದರೆ ತುಂಬ ಪ್ರೀತಿ ಮಾಡಿ ಎಲ್ಲ ಮಾಡಬೇಕು, ಅದಕ್ಕೆ ಹುಟ್ಟಿದ ತಕ್ಷಣ ಏನು ಮಾಡ್ತಾನೆ ಅಂದರೆ, ಆ ಗರ್ಭದಲ್ಲೇ 9 ತಿಂಗಳು ಆಗ್ತಾ ಇರುತ್ತೆ, ಆ ಗರ್ಭದಲ್ಲೇ ಮಗು ಸತ್ತೋಗ ಹಾಗೆ ಮಾಡಿಬಿಡ್ತಾನಂತೆ. 2 ಸತಿ ಮಾಡ್ತಾನೆ, 1 ಸತಿನ 7 ಸತಿನ, 2 ಸತಿ ಮಾಡ್ತಾನೆ ಅಂದರೆ ಗರುಡ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾರೆ 1,000 ಸತಿ ಮಾಡ್ತಾನೆ.
ಅಂದರೆ 1000 ಸತಿ ಬೇರೆಯವರ ಗರ್ಭದಲ್ಲಿ ಇರೋದು, ಇನ್ನೇನು ಮಗು ಆಗುತ್ತೆ ಅಂತೇಳಿ ಸಂತೋಷ ಪಡ್ತಾರೆ. ಆ ಮಗು ಗರ್ಭದಲ್ಲಿ ವಿಲವಿಲ ಒದ್ದಾಡ್ತಾ ಇರುತ್ತೆ, ಹುಟ್ಟುವಾಗ ಸತ್ತೋಗುತ್ತೆ. ತಂದೆ ತಾಯಿಗಳನ್ನು ದ್ವೇಷ ಮಾಡಿದೆಯಾ, ಒಡಹುಟ್ಟಿ ತಂಗಿನ ದ್ವೇಷ ಮಾಡಿದೆಯಾ, ಹಾಗಾದ್ರೆ ನೀನು ಭೂಮಿಗೆ ಬರ್ತೀನಿ ಬರ್ತೀನಿ ಅಂತಿರ್ಬೇಕು, ಬರಬಾರ್ದು ಅಂತ ಏನು ಮಾಡ್ತಾನೆ, ಅವರನ್ನು ಆ ರೀತಿಯಾಗಿ ಗರ್ಭದಲ್ಲೇನೆ ಸಾಯುವ ಹಾಗೆ ಮಾಡ್ತಾನೆ, 1000 ಸತಿ ಮಾಡ್ತಾನೆ. ಯಾರೋ ಒಬ್ಬರನ್ನು ನೋಡಿದ್ದೆ, ಅವ್ರು ಏನಂದರೆ ಒಂದೇ ಊರಲ್ಲಿ ತಂಗಿಯ ಮಗನ ಮದುವೆ ನಡೀತಾ ಇದೆ, ಅಣ್ಣ ತಂಗಿ ಮದುವೆಗೆ ಹೋಗಿ ತಂಗಿಯ ಮಗನ ಮದುವೆಗೆ ಹೋಗಿಲ್ಲ, ಏನೋ ಅವರೇನೋ ಸ್ವಲ್ಪ ಸರಿಯಾಗಿ ನೋಡ್ಕೊಂಡಿಲ್ಲ, ಏನೋ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಅಂತ ತಿಳ್ಕೊಂಬಿಟ್ಟು ಆ ತಂಗಿಯ ಮಗನ ಮದುವೆಗೆ ಅಣ್ಣ ಹೋಗಿಲ್ಲ. ಒಂದೇ ಊರಲ್ಲಿ, ಯಾಕೆಂದರೆ ಬಿಟ್ಬಿಟ್ರೆ ಒಂದ್ಸತಿ ಬಿಟ್ಬಿಡ್ಬೇಕಾಚಾರೆ, ಅರ್ಧಂಬರ್ಧ ಇಟ್ಕೊಳ್ಳೋದು, ಆಮೇಲೆ ಮತ್ತೆ ಜಗಳ ತೆಗೆಯೋದು ಅದನ್ನು ಮಾಡಬಾರ್ದು, ಏನಂತೀರಾ ಆಚಾರ್ಯ ಅಂದ. ನಾನು ಏನು ಹೇಳಲ್ಲಪ್ಪ, ಗರುಡ ಪುರಾಣ ಹೇಳುವಾಗ ಬಂದು ಕೂತ್ಕೋ, ಆಗ ಹೇಳ್ತೀನಿ, ಅಲ್ಲಿ ತನಕ ಏನು ಹೇಳೋದು ನಿನಗೆ ಅಂದ್ಬಿಟ್ಟೆ. ಅವ್ರು ಸಾವಿರ ಅನ್ಲಿ, ಹೋಗಬೇಕು ನೋಡಿಬಿಟ್ಟು ಸಂತೋಷ ಆಯಿತು ಅಂದ್ಬಿಟ್ಟಾದರೂ ಬಂದುಬಿಡ್ಬೇಕು, ದ್ವೇಷ ಮಾಡಬಾರ್ದು. ಯಾಕಂದರೆ ಆ ತಂಗಿನೆಲ್ಲ ಕೇಳ್ತಾರೆ, ನಿಮ್ಮ ಅಣ್ಣನೇ ಬರಲಿಲ್ವಲ್ಲ ಅಂತ, ಇಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ ಬರ್ತಾರೆ ಅಂತ ಅವಳು ಸುಳ್ಳು ಹೇಳಬೇಕು. ಆ ಸಂದರ್ಭದಲ್ಲಿ ಸಂತೋಷ ಸಂದರ್ಭದಲ್ಲಿ ಯಾಕೋ ಮುಖ ಎತ್ತಲಿಕ್ಕಾಗದೆ ಇದ್ದಾಗತ್ತೆ, ಮುಜುಗರ ಆದಾಗತ್ತೆ, ಅದಕ್ಕೆ ದೇವರಂತಾನೆ, ಆ ತಂಗಿಗೆ ಅಷ್ಟು ಮುಜುಗರ ಮಾಡಿದೆಯಾ, ತಂದೆ ತಾಯಿಗೆ ಮುಜುಗರ ಮಾಡಿದೆಯಾ, ಹಾಗಾದ್ರೆ ಗರ್ಭದಲ್ಲೇ ನೀ ಸತ್ತೋವು ಅಂತ ಮಾಡ್ತಾನೆ. ಅದಕ್ಕೆ ತಂಗೀರನ್ನು ಅವ್ರ ದೋಷಗಳಿಗೇನೇ ಇರಲಿ, ವಿಚಿತ್ರವಾಗಿ ಆಡ್ತಾರೆ, ಏನೋ ಆಡ್ತಾರೆ, ಏನೇ ದೋಷಗಳಿರಲಿ, ದ್ವೇಷ ಮಾಡಬಾರ್ದು. ದೋಷ ಜ್ಞಾಪಕ ಇಟ್ಕೋಬೋದು, ಆದರೆ ಏನು ಮಾಡಬಾರ್ದು, ದ್ವೇಷವನ್ನು ಮಾಡಬಾರ್ದು ಅಂಥೇಳಿ ಅದನ್ನು ಹೇಳ್ತಾರೆ. ಯಾರೋ ಒಬ್ಬರು ಒಂದು ಸದಾಚಾರಿಯ ಪುಸ್ತಕದ ಬಿಡುಗಡೆ ಇತ್ತು, ಆ ಬಿಡುಗಡೆ ಇದ್ದ ದಿವಸ ಬಂದಿದ್ದರು, ಬಂದಾದಮೇಲೆ ಎಲ್ಲ ಪುಸ್ತಕ ಎಲ್ಲ ಬಿಡುಗಡೆ ಆಯಿತು, ಬಿಡುಗಡೆ ಆದಮೇಲೆ ಅಳ್ತಾ ಇದ್ದರು. ಯಾಕ್ರಿ ಅಳ್ತಾ ಇದ್ದೀರಾ ಅಂತ ಕೇಳಿದೆ. ಇಲ್ಲ ಆಚಾರೇ, ಇವತ್ತು ನಮ್ಮ ತಂದೆ ಶ್ರಾದ್ದ ಅಂದರು. ಹೌದಾ, ಅದಕ್ಕೂ ಇದಕ್ಕೆ ಏನು ಸಂಬಂಧ, ಏನು ಸಂಬಂಧ ಇಲ್ಲ ಅಂತ ಹೇಳಿದೆ. ಇಲ್ಲ ಆಚಾರೇ, ನಮ್ಮ ತಂದೆ ಶ್ರಾದ್ದ, ನಮ್ಮಣ್ಣ ಶ್ರಾದ್ದ ಮಾಡ್ತಾನೆ ಅಂದರು. ಹೌದಾ, ಸರಿ ಬಿಡಿ, ಅವರೇ ಮಾಡಬೇಕಾದ ಅಧಿಕಾರಿಗಳು ಮಾಡ್ತಾರೆ ಬಿಡಿ ಹಿಂದೆ. ನಮ್ಮಣ್ಣ ಶ್ರಾದ್ದ ಮಾಡ್ತಾನೆ, ಆದರೆ ನಮ್ಮಿಬ್ಬರು ತಂಗೀರು, ನಾವಿಬ್ಬರು ತಂಗೀರು, ಬರಬೇಡಿ ನೀವು ಶ್ರಾದ್ದಕ್ಕೆ ಅಂತಾನೆ. ಯಾಕೆ ಅಂದರೆ ನಾನು ಹುಟ್ಟುವಾಗಲೇ ನಾನು ಕುಂಟಿ ಆಗಿಬಿಟ್ಟೆ, ಅಂದರೆ ಕಾಲು ಸೇರ್ಕೊಂಡು ಹೊಟ್ಟೋಗಿತ್ತು, ಹುಟ್ಟುವಾಗಲೇ ಕುಂಟಿ ಆಗಿಬಿಟ್ಟೆ, ಮತ್ತು ನನ್ನ ತಂಗಿ ಸ್ವಲ್ಪ ಪೆದ್ದ ಥರ ಹುಚ್ಚಿ ಥರ, ಅದಕ್ಕೆ ನಾನು ಕುಂಟಿ ಆಗಿಬಿಟ್ಟೆ ಮತ್ತು ನನ್ನ ತಂಗಿ ಸ್ವಲ್ಪ ಪೆದ್ದಿ, ಅದಕ್ಕೆ ನಮ್ಮ ತಂದೆ ಅಯ್ಯೋ ಪಾಪ ಈ ಕುಂಟಿಗೆ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇವು ಅವಳು ತಂಗಿ ನೋಡಿದ್ರೆ ಪೆಚ್ಚಾಗಿರ್ತಾಳೆ, ಅದ್ಬಿಟ್ಟು ನನ್ನ ಹತ್ರ ಮಾತು ತೊಗೊಂಡ್ಬಿಟ್ಟು, ನೋಡಿ ನಿಮ್ಮ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನ ತಂಗಿನ ಜೊತೆಗೆ ಇಟ್ಕೊಂಡು ಕಾಪಾಡೆ, ಅವಳು ಸ್ವಲ್ಪ ಪೆದ್ದಿ ಜೊತೆಗೆ ಕಾಪಾಡೆ ಅಂತ ಹೇಳಿ ಮಾತು ತೊಗೊಂಡ್ರು. ನಾನು ಆಯಿತು ಅಂದೆ. ಆಮೇಲೆ ನಮ್ಮ ತಂದೆ ಅದನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ಟು ಮನೇನ ನಮ್ಮ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ ಅಂದ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಹೆಣ್ಮಕ್ಳು ಅಂತ ನಮ್ಮ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಣ್ಣಂಗೆ ಮನೆಯೆಲ್ಲ ಕೊಡೋಕ್ಕೆ ನೀನು ಅವಳಿಗೆ ಮುದ್ದಿನ ಮಗಳ, ನೀನು ಅವಳಿಗೆ ಬೇಕಾ, ಹಾಗಾದ್ರೆ ನಂಗೆ ಮನೆ ಕೊಟ್ಟಿಲ್ಲ ಅಂದಮೇಲೆ ಹಂಗಾದ್ರೆ ನೀ ಅನುಭವಿಸ್ತಿಲ್ಲ, ಮನೇಲೇ ಬಿದ್ದಿರು, ನಾ ಶ್ರಾದ್ದ ಇಲ್ಲಿ ಮಾಡಲ್ಲ, ನಾ ಎಲ್ಲೋ ಮಾಡ್ತೀನಿ, ನೀವು ಬರಬೇಡಿ ಅಂತ ಹೇಳ್ತಾನೆ. ಏನೋ ನಮಗೆ ಗತಿ ಇಲ್ಲ, ಯಾರು ಮದುವೆ ಆಗಲ್ಲ ಅಂದರೆ ಮುಂದೆ ನೋಡ್ಕೊಳ್ಳೋರಿಲ್ಲ, ಮನೆಯಲ್ಲಾದರೂ ಸ್ವತಂತ್ರವಾಗಿರಲಿ ಅಂತ ಅವ್ರ ಮನೆಯನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಅಣ್ಣ ಅರ್ಥ ಮಾಡ್ಕೊಂಡಿಲ್ಲ, ಏನೋ ಅವನಿಗೆ ಅವಮಾನ ಮಾಡಿದ್ರು ಅಂದ್ಬಿಟ್ಟು ದ್ವೇಷ ಮಾಡ್ತಿದ್ದಾನೆ, ಏನು ಮಾಡೋದು, ಪ್ರಸಾದನೂ ಸಿಗಲ್ವಲ್ಲ ನಮಗೆ ಪಿತೃದೇವತೆಗಳದ್ದು ಅಂದರು. ಏನು ಮಾಡೋಕ್ಕಾಗತ್ತೆ, ಈ ಥರ ಒಂದು ಜೀವನದಲ್ಲಿ ಒಂದು ಮುಜುಗರ ಇರುತ್ತೆ, ಯೋಚನೆ ಮಾಡಬೇಡಿ, ನೀವೇನು ಮಾಡಿ ಅಂದರೆ ಪಿತೃಗಣ ವಿಚಾರ ಸಂಧಿ ಅಂತ ಇದೆ, ಪಿತೃದೇವತಾ ವಿಚಾರ ಸಂಧಿ ಅಂತ ಹರಿಕಥಾಮೃತಸಾರದಲ್ಲಿ ಇರತಕ್ಕಂಥದ್ದಾಗಿದೆ, ಅದನ್ನು ಸ್ತ್ರೀಯರೂ ಪಾರಾಯಣ ಮಾಡ್ಬೋದು, ಜಗನ್ನಾಥದಾಸರು ವಿಶೇಷವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ, ಅದನ್ನೊಂದು ಸತಿ ಪಾರಾಯಣ ಮಾಡಿ, 2:30 ಆದಮೇಲೆ ಊಟ ಮಾಡಿ, ಅಷ್ಟೊತ್ತಿಗೆ ಬ್ರಾಹ್ಮಣರದೆಲ್ಲ ಎಲ್ಲ ಇದ್ದರೂ ಊಟ ಆಗಿರುತ್ತೆ, 2:30 ಆದಮೇಲೆ ಊಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡ್ಕೊಂಡು ಬನ್ನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ ಅಂದಾಗ, ಅಷ್ಟೇ ಮಾಡ್ತೀನಿ ಆಚಾರ್ಯ ಇನ್ನು ಮುಂದೆ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ರು. ಅಂದರೆ ಅವನು ತಂಗಿಯನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಲ್ವಾ, ಇವಳನ್ನು ಕರೀಬಾರ್ದು ನಮ್ಮ ತಂದೆ ಶ್ರಾದ್ದಕ್ಕೆ ಏನು ದ್ವೇಷ ಮಾಡ್ತಿದ್ದಾನೆ, ಏನಾಗ್ತಾನೆ 1000 ಸಾತಿ ಅವನಿಗೇನಾಗತ್ತೆ ಅಂದರೆ ಅವನ ತಾಯಿಯ ಗರ್ಭದಲ್ಲಿದ್ದಾಗ ಬರೀ ಗರ್ಭಪಾತ ಆದಾಗತ್ತೆ, ಅವನು ಸುಖವನ್ನು ಅನುಭವಿಸೋದಿಲ್ಲ. ನೋಡಿ, ಮಾತಾ ಪಿತೃ ಗುರು ದ್ವೇಷಿ ಭಗಿನಿ ಭ್ರಾತೃ ವೈರಕೃತ್ ಗರ್ಭೇ ಯೋನೌ ವಿನಷ್ಟ ಸ್ಯಾತ್ ಯಾವತ್ಯೋನಿ ಸಹಸ್ರಶಃ ಅಂತ 1000 ಸಾತಿ ಅವನಿಗೆ ಹೀಗಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅಂದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ
ಆಗೋದು ಕಲಿಯುಗದಲ್ಲಿ ಒಂದೇ ದಾನ, ಸ್ನಾನ ಅಂತಲೂ ಹೇಳೋ ಆಗಿಲ್ಲ ಅಲ್ವಾ, ಚಳಿ ಇರುತ್ತೆ, ಜ್ವರ ಇರುತ್ತೆ, ಏನೋ ಇರುತ್ತೆ, ಆಗಲ್ಲ. ದಾನ ಜ್ಞಾನ, ಹರಿಸ್ಮರಣೆ ಚೆನ್ನಾಗಿ ಮಾಡಬೇಕು, ದಾನ ಮಾಡಬೇಕು. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ ಏನಂದರೆ, ಯಜ್ಞ ಯಾಗಾದಿಗಳೆಲ್ಲ ಕೃತಯುಗದಲ್ಲಿ ಇರತಕ್ಕಂಥದ್ದಾಗತ್ತೆ, ದ್ವಾಪರ ಯುಗದಲ್ಲಿ ಒಳ್ಳೆ ಸೇವೆ, ದ್ವಾಪರೇ ಪರಿಚರ್ಯ ಅಂತ ಸೇವೆ ಮೊದಲಾದವುಗಳು ನಡೀತಾ ಇರುತ್ತೆ. ಕಲಿಯುಗದಲ್ಲಿ ಏನಂದರೆ ಚೆನ್ನಾಗಿ ದಾನ ಮಾಡಬೇಕು, ಹರಿನಾಮ ಸಂಕೀರ್ತನೆ ಮಾಡಬೇಕು, ಅದರಿಂದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ ಅಂತ ಹೇಳಿಬಿಟ್ಟು ಆ ಗರುಡ ಪುರಾಣದಲ್ಲಿ ಹೇಳ್ತಾರೆ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಅನುಭವಿಸ್ಬೇಕಾದ್ರೆ ಹೋದ್ಜಮದಲ್ಲಿ ಕೊಟ್ಟಿದ್ದರೆ ಅನುಭವಿಸ್ತೀವಿ, ಇಲ್ಲದೇ ಅನುಭವಿಸೋಕ್ಕಾಗಲ್ಲ. ಹೋದ್ಜಮದೇನೋ ಕೊಟ್ಟಿರ್ತೀವಿ, ಅದಕ್ಕೆ ಈ ಜಮದಲ್ಲಿ ಅನುಭವಿಸ್ತೇವೆ. ಅವನು ಹೋದ್ಜಮದಲ್ಲಿ ಕೊಟ್ಟಿಲ್ಲ, ಅನುಭವಿಸ್ಬಾರ್ದು. ಅದಕ್ಕೇನು ಮಾಡ್ತಾನೆ ಭಗವಂತ, ಅವನ್ನ ದರಿದ್ರನನ್ನಾಗಿ ಮಾಡಿಬಿಡ್ತಾನೆ. ಹೋದ್ಜಮದಲ್ಲಿ ಕೊಟ್ಟಿಲ್ಲ ಅಲ್ವಾ, ಅನುಭವಿಸೋಕ್ಕಾಗಬಾರ್ದು. ಅದಕ್ಕೇನು ಮಾಡ್ತಾನೆ ಅಂದರೆ ಅದನ್ನು ಅನುಭವಿಸ್ತಾ ಇದ್ದಾಗ ದರಿದ್ರನನ್ನಾಗಿ ಮಾಡಿಬಿಡ್ತಾನೆ. ದರಿದ್ರ ಆದಾಗ ತಿಂದೇ ಇರೋಕ್ಕಾಗತ್ತಾ? ಹಸುವೆ ಅಂತೂ ಆಗೇ ಆಗತ್ತಲ್ಲ, ಬಡವ ಆಗಲಿ ಶ್ರೀಮಂತ ಆಗಲಿ ಹಸುವೆ ಅಂತೂ ಆಗೇ ಆಗತ್ತೆ, ದುಡ್ಡಿಲ್ಲ. ಆಗೇನು ಮಾಡ್ತಾನೆ? ಕದೀತಾನೆ. ಎರಡಾಯಿತು, ದರಿದ್ರನಾಗಿದ್ದಾನೆ, ಒಂದು ಕದ್ದಿದ್ರಿಂದ ಪಾಪ ಬಂದಾಗ ಆಯಿತು. ದೇವರಂತಾನೆ, ಹೀಗೆ ಕದ್ದು ಮಾಡಿದ್ಯಾ, ಮಾಡ್ತೀನಿ ತಾಳು. ಅದು ಮುಂದಿನ ಜನ ಏನು ಮಾಡಿಬಿಡ್ತಾನೆ, ರೋಗ ಕೊಟ್ಬಿಡ್ತಾನೆ. ರೋಗ ಕೊಟ್ಟಿದ್ರಿಂದ ತಿನ್ನೋ ಹಾಗಿಲ್ಲ ನೋಡಿ. ಅದಾನ ದೋಷಾಚ್ಚ ಭವೇ ದರಿದ್ರ, ದಾರಿದ್ರ ದೋಷಾಚ್ಚ ಕರೋತಿ ಪಾಪಂ. ಕದ್ದುಬಿಟ್ಟು ಪಾಪ ಮಾಡ್ತಾನೆ. ಪಾಪಾಕ್ಯ ದೋಷಾಚ್ಚ ಭವೇ ಧಿ ರೋಗಿ, ಆಗ ಮುಂದಿನ ರೋಗ ಮಾಡ್ತಾನೆ. ಅಂದರೆ ಎಲ್ಲರೂ ತಿಂತ ಇದ್ರೂ ತಿನ್ನಕ್ಕಿಲ್ಲ, ಆ ಥರ ಮಾಡಿಬಿಡ್ತಾನೆ. ಆ ಸರ್ಕಲ್ ಹೇಗೆ ಅಂದರೆ, ಈ ಸಾಲ ತೊಗೊಂಡ್ಬಿಟ್ಟವರು ಸಾಲ ತೀರ್ಸೋಕ್ಕಾಗಲ್ಲ, ಅದೇ ಬ್ಯಾಂಕ್ ಹೋಗ್ಬಿಟ್ಟು ಇನ್ನೊಂದು ಹೊಸ ಸಾಲ ತೊಗೋತಾರೆ. 10 ಲಕ್ಷ ತೀರ್ಸೋಕ್ಕಾಗಿಲ್ಲ, 15 ಲಕ್ಷ ಸಾಲ ಕೊಡಿ ಅಂತ. ಆ 15 ಲಕ್ಷ ತೊಗೊಂಡು 10 ಲಕ್ಷ ತೀರಿಸಿರ್ತಾರೆ, ಮತ್ತೆ 15 ಲಕ್ಷ ಸಾಲ ಬೆಳೀತಾ ಇರುತ್ತೆ. ಅದರಿಂದ ಪುನರ್ದರಿದ್ರ ಪುನರೇವ ಪಾಪಿ, ಪುನರ್ದರಿದ್ರ ಪುನರೇವ ಪಾಪಿ, ಹೀಗೆ ತಿರುಗ್ತಿರ್ತಾರೆ. ಅದಕ್ಕೇನು ಮಾಡಬೇಕು ಅಂದರೆ, ಅದಕ್ಕೆ ಮಾಡೋದು ಇಷ್ಟೇ, ಹರಿನಾಮಸ್ಮರಣೆ ಚೆನ್ನಾಗಿ ಮಾಡಬೇಕು, ಪರೋಪಕಾರ ಮಾಡಬೇಕು. ಮತ್ತೆ ಏನು ಭಗವಂತ ಹೇಳಿದ್ದಾನೆ ವಿಹಿತ ಕರ್ಮ, ಅದನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಅಂತ ಹೇಳ್ತಾ, ಏನೇನೋ ಆ ಪಾಪ ಈ ಪಾಪ ಅಂತೆಲ್ಲ ಹೇಳಿದ್ದೀವಿ. ನಾವು ಭಗವಂತ ನಾಮಸ್ಮರಣೆ ಮಾಡಿದ್ರಿಂದ ಆ ಪಾಪ ಎಲ್ಲ ಭಗವಂತ ಪರಿಹಾರ ಮಾಡ್ತಾನೆ. ನಾವು ಆ ನರ್ಕಕ್ಕೆ ಹೋಗ್ತೀವೇನೋ, ಆ ಕೆಟ್ಟದ್ದಾಗತ್ತೇನೋ ಅಂತ ಯೋಚನೆ ಮಾಡಬಾರ್ದು. ಅದಕ್ಕೆ ಒಂದು ಶ್ಲೋಕ ಇರತಕ್ಕಂಥದ್ದಾಗಿದೆ, ಅಂದರೆ ನಮ್ಮ ದುರ್ಗತಿಗಳೆಲ್ಲ ಪರಿಹಾರ ಮಾಡುವ ಆ ಗರುಡ ಧ್ವಜ ಕಾಪಾಡಲಿ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಅದನ್ನು ಹೇಳ್ತೇನೆ, ನಿಧಾನಕ್ಕೆ ಹೇಳ್ತೇನೆ. ನಾವು 3 ಸತಿ ಹೇಳಿಬಿಟ್ಟು ಈ ಗರುಡ ಪುರಾಣದ ಮಂಗಳವನ್ನು ಮಾಡೋಣ. ನಿಧಾನಕ್ಕೆ ಹೇಳ್ಕೊಡ್ತೇನೆ. ಸ್ಮರಣಾತ್ ದುರ್ಗತಿ ಹರ್ತ ಪೂಜನ ಯಜ್ಞೇನ ಸದ್ಗತೇ ದಾತ ಯಹ ಪರಯ ನಿಜ ಭಕ್ತ್ಯ ದದಾತಿ ಮುಕ್ತಿಂ ಸಮಾಂ ಹರಿಹಿ ಪಾತು. ಸ್ಮರಣಾತ್ ದುರ್ಗತಿ ಹರ್ತ ಪೂಜನ ಯಜ್ಞೇನ ಸದ್ಗತೇ ದಾತ ಯಪ್ಪರಯ ನಿಜ ಭಕ್ತ್ಯ ದದಾತಿ ಮುಕ್ತಿಂ ಸಮಾಂ ಹರಿಹಿ ಪಾತು. ಸ್ಮರಣಾತ್ ದುರ್ಗತಿ ಹರ್ತ ಪೂಜನ ಯಜ್ಞೇನ ಸದ್ಗತೇ ದಾತ ಯಪ್ಪರಯ ನಿಜ ಭಕ್ತ್ಯ ದದಾತಿ ಮುಕ್ತಿಂ ಸಮಾಂ ಹರಿಹಿ ಪಾತು. ಗರುಡ ಪುರಾಣದಲ್ಲಿ ಯಾರು ಈ ಶ್ಲೋಕವನ್ನು ಹೇಳಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಯಾವುದೇ ದುರ್ಗತಿಯೂ ಆಗಲ್ಲ, ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ವೇದವ್ಯಾಸರು ಹೇಳಿದ್ದಾರೆ. ಇಂಥ ಒಂದು ಪಿತೃಪಕ್ಷದಲ್ಲಿ ವಿಶೇಷವಾಗಿ ಗರುಡ ಪುರಾಣವನ್ನು ಹರಿಗುರುಗಳ ಸನ್ನಿಧಿಯಲ್ಲಿ ನಡೆಯುವಂತೆ ಭಗವಂತರ ಸಂಕಲ್ಪ ಇದೆ. ನೀವೆಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಕೇಳಿದ್ದೀರಾ, ಅದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದಾಗಿದೆ. ಇಂತಹ ಒಂದು ಬೆಣ್ಣೆ ಗೋವಿನ ಛತ್ರದಲ್ಲಿ ಏನು ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರ ಒಂದು ಆದೇಶದಂತೆ ಏನು ಇಲ್ಲಿ ಗರುಡ ಪುರಾಣದ ಪ್ರವಚನ ನಡೆದಿದೆ. ಇದರಿಂದ ಅವರ ಅಂತರ್ಯಾಮಿಯಾದ
ಗೋಪಾಲಕೃಷ್ಣ ಪ್ರೀತನಾಗಿ ನಮಗೆಲ್ರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುರುತು ಶ್ರೀಕೃಷ್ಣಾರ್ಪಣಂ ಅಸ್ತು. ಗರುಡ